ವೀಕ್ಷಕರೇ, ಡಿಬೇಟ್ ಅವರಿಗೆ ಸ್ವಾಗತ. ನಾನು ಪ್ರಗತಿ ಪುತ್ರ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದ ಒಬ್ಬರು ಅತಿಥಿಗಳಿದ್ದಾರೆ. ಪ್ರಥಮ ಬಾರಿಗೆ ಒಂದು ಉಡುಪಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಂತರ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಇವತ್ತಿನ ಡಿಬೇಟ್ ಅವರ್ನಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಕೆ ರಾಘವೇಂದ್ರ ಕಿಣಿ ಇವರು. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹಾಗೆ ಸರ್, ಮೊದಲನೇ ಬಾರಿಗೆ ನೀವು ಒಂದು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮೊದಲ ಬಾರಿಗೆ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದೀರಾ, ಹಾಗೆ ನಮ್ಮ ಡಿಬೇಟ್ ಅವರಲ್ಲಿ ಕೂಡ ಒಂದು ಅತಿಥಿಯಾಗಿ ಆಗಮಿಸಿದ್ದೀರಾ. ಹಾಗೆ ಒಂದು ನಮಗೂ ಕೂಡ ಸಂತೋಷದ ವಿಷಯ ಯಾಕಂತ ಹೇಳಿದ್ರೆ ನಿಮ್ಮನ್ನು ಅತಿಥಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತಿಸುವುದಕ್ಕೆ. ಹಾಗೆ ವೀಕ್ಷಕರೇ, ಇನ್ನು ನಿಮಗೆ ಏನಾದರೂ ನಮ್ಮ ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದರೂ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, 08204297070ಗೆ ಕರೆ ಮಾಡಿ ಸರ್ ಜೊತೆಯನ್ನು ಮಾತಾಡ್ಬೋದು. ಸರ್, ಮೊದಲದಾಗಿ ನಾನು ಕೇಳಬೇಕು, ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಮ ವರ್ಕ್? ವಿಶೇಷವಾಗಿ ನನ್ನ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಿರಂತ ಯಡಿಯೂರಪ್ಪರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಘುಪತಿ ಭಟ್ರು ನನ್ನಂಥ ಒಬ್ಬ ಸಾಮಾನ್ಯನಿಗೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅವಕಾಶ ಕೊಟ್ಟಿದ್ದಾರೆ. ಪ್ರೊಫೆಷ್ನಲಿ ನಾನೊಬ್ಬ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಆದ್ದರಿಂದ ವ್ಯಕ್ತಿಗತವಾಗಿ ಟೆಕ್ನಿಕಲಿ ಕಳೆದ 20-22 ವರ್ಷಗಳಿಂದ ಇದೇ ಫೀಲ್ಡ್ನಲ್ಲಿ ಇರುವುದರಿಂದ ನಾನೀಗ ಪ್ರಾಧಿಕಾರದ ಅಧ್ಯಕ್ಷನಾಗಿ ಜೂನ್ 29ಕ್ಕೆ ಅಧಿಕಾರ ತಗೊಂಡು ಈಗ 5.5 ತಿಂಗಳಾಯಿತು. ಒಂದಷ್ಟು ಜನಸ್ನೇಹಿ ಆಡಳಿತ ಆಗಬೇಕು. ಆಡಳಿತ ಮಾಡುವಂಥದ್ದು ಪ್ರತಿಯೊಬ್ಬರು ಮಾಡ್ತಾರೆ, ಜನರ ವಿಶ್ವಾಸ ಗಳಿಸಿ ಆಡಳಿತ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಧಿಕಾರಿಗಳು ಮತ್ತು ಜನತೆ ಸಹಕಾರ ಕೊಡ್ತಾ ಇದ್ದಾರೆ. ಒಂದು 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 ಮಟ್ಟಿಗೆ ಸಣ್ಣದಾದಂಥ ಯಶಸ್ವಿಯ ನಡೆಯನ್ನು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೆ. ಓಕೆ ಸರ್, ನೀವು ಹೇಳಿದ್ರಿ ಒಂದು 5.5 ತಿಂಗಳಾಗಿದೆ ಒಂದು ಅಧ್ಯಕ್ಷರಾಗಿ ಆಯ್ಕೆ ಆಗಿ ಅಂತ ಹೇಳಿದ್ರಿ. ಇಷ್ಟರವರೆಗಿನ ಒಂದು ಬೆಳವಣಿಗೆಯನ್ನು ನೀವು ಹೇಳ್ಬೋದಾ, ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ? ಖಂಡಿತವಾಗಿಯೂ ನಾವು ಅಧಿಕಾರ ತಗೊಂಡ ನಂತರ ಮೊದಲಿಗೆ ಮಾಡಿದ್ದು ಏನಂತ ಕೇಳಿದರೆ, ಎಲ್ಲಿ ಹೋದರೂ ಜನ ನನಗೆ ಹೇಳುವಂಥದ್ದು ಒಂದೇ, ಸರ್ ನಾನು ಅಪ್ಲಿಕೇಶನ್ ಹಾಕಿದ್ದೇನೆ, 2 ತಿಂಗಳಾಯಿತು, 3 ತಿಂಗಳಾಯಿತು, ಇನ್ನೂ ಕೂಡ ನಮ್ಮದು ಅಪ್ಲಿಕೇಶನ್ ಏನಂತೇಳಿ ರಿಪ್ಲೈ ಕೂಡ ಬರ್ತಾ ಇಲ್ಲ ಅಂತ. ಹಾಗಾಗಿ ನಾವು ಮೊದಲ ಮೀಟಿಂಗ್ನಲ್ಲಿ ನಾವು ನಿರ್ಣಯ ಮಾಡಿತ್ತು, ಈ ಎಲ್ಲ ಅಪ್ಲಿಕೇಶನ್ಗಳು, ಉದಾಹರಣೆಗೆ ಬರುವಂಥ ಕನ್ವರ್ಷನ್ ಫೈಲ್ಗಳಿರ್ಬೋದು, ಬಿಲ್ಡಿಂಗ್ ಲೈಸೆನ್ಸ್ಗಳಿರ್ಬೋದು, ಅಥವಾ ಬೇರೆ ಎಲ್ಲ ಯಾವ್ಯಾವ ಅರ್ಜಿಗಳು ಅಲ್ಲಿ ಬರ್ತದೆ, ಅದಕ್ಕೆ ಕನಿಷ್ಠ ಅಂತ ಹೇಳಿ ದಿನ ನಿಗದಿ ಮಾಡಿದ್ದೇವೆ, ನಾವು ಟೈಮ್ ಬಾಂಡ್ ಮಾಡಿದ್ದೇವೆ. ಆ ಟೈಮ್ ಬಾಂಡ್ ಮಾಡಿದ್ರಿಂದ ಜನತೆಗೆ ಈಗ ಕನ್ವರ್ಷನ್ ಎನ್ನುವ ಸಿಗಿ ಬರ್ತಾರೆ ನಮ್ಮ ಪ್ರಾಧಿಕಾರಕ್ಕೆ. 15 ದಿವಸದ ಸಮಯವನ್ನು ನಾವು ಹಾಕಿದ್ದೇವೆ, 15 ದಿವಸದೊಳಗೆ ಅವನ ಫೈಲ್ ಸೆಟಲ್ ಮಾಡಬೇಕು. ಅಲ್ಲಿ ಅಧಿಕಾರಿಗಳ ಮೇಲೆಯೂ ಹೆಚ್ಚು ವಿಶ್ವಾಸ ಬರ್ತದೆ, ನಮ್ಮ ಮೇಲೂ ಹೆಚ್ಚು ವಿಶ್ವಾಸ ಬರುತ್ತೆ. ಮತ್ತು ಕಡತಕ್ಕೆ ದಿನಾಂಕ ನೀಡಿದೆ ಅಂತ ಇರಲಿಲ್ಲ. ಈಗ ನಗರಸಭೆಯಲ್ಲಿ ಎಲ್ಲ ಸಕಾಲ ಬಂದಿದೆ, ಸಕಾಲದಲ್ಲಿ ಆದಷ್ಟು ಬೇಗ ಬೇಗ ಇಲ್ಲಾವರಿ ಆಗ್ತಿತ್ತು. ನಾನು ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ಫೈಲ್ಗಳನ್ನು ನೋಡ್ತಿದ್ದೆ, 5-6 ತಿಂಗಳ ಹಿಂದಿನ ಫೈಲ್ಗಳು ಕೂಡ ಇರ್ತಿತ್ತು. ಈಗ ಒಂದಷ್ಟು ವೇಗ ಪಡೆದಿದೆ, ಹಾಗೆಂತೇಳಿ ಎಲ್ಲವೂ ಸಮಸ್ಯೆ ಪರಿಹಾರ ಆಗಿದೆ ಅಂತಲ್ಲ, ಒಂದಷ್ಟು ವೇಗ ಪಡೆದಿದೆ. ಮತ್ತು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡೋದಾದ್ರೆ ಹಿಂಬರ ಕೊಟ್ಟು ಜನರಿಗೆ ಗೊತ್ತಾಗಬೇಕು. ಅದೇ ರೀತಿ ನಾವೀಗ ಇನ್ನೊಂದು ಹೊಸ ಸಾಫ್ಟ್ವೇರ್ಗಳನ್ನು ಪ್ರಾಧಿಕಾರದಲ್ಲಿ ಹಾಕ್ತಾ ಇದ್ದೇವೆ. ಏನಾಗಿದೆ, ಎಷ್ಟೋ ಜನ ತಾವು ಬರದೆ ಬ್ರೋಕರ್ಗಳ ಮೂಲಕ ಜನತೆ ಅಪ್ಲಿಕೇಶನ್ ಮಾಡ್ತಾರೆ. ಆದರೆ ಕೆಲವು ಬ್ರೋಕರ್ಗಳು ಏನು ಮಾಡ್ತಾರೆ ಹೇಳಿದರೆ, ಅಪ್ಲಿಕೇಶನನ್ನು ಅಪ್ಡೇಟೇ ಮಾಡೋದಿಲ್ಲ ಅವರು. ಅವರು ಒಂದು ತಿಂಗಳು ಅವರೇ ಹಿಡ್ಕೊಳ್ತಾರೆ, ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರು ಒಂದು ತಿಂಗಳು ಅವರೇ ಹಿಡ್ಕೊಳ್ತಾರೆ. ಮತ್ತು ಒಂದು 2 ತಿಂಗಳು ಬಿಟ್ಟು ಪಾರ್ಟಿ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಅಪ್ಲಿಕೇಶನ್ ಮಾಡಿದ್ದೇನೆ, ಅದು ಇನ್ನು ಆ ಇಂಜಿನಿಯರ್ ಹತ್ರ ಉಂಟು, ಇವ್ರ ಹತ್ರ ಉಂಟು ಅಂತ ಹೇಳ್ತಾರೆ. ಅದಕ್ಕೊಂದು ಹೊಸ ಯೋಜನೆಯನ್ನು ನಾನು ಮಾಡಿದ್ದೇನೆ. ಇನ್ನು ಮುಂದೆ ಯಾವುದೇ ಅರ್ಜಿದಾರ ಅಪ್ಲಿಕೇಶನ್ ಕೊಟ್ಟು ಕೂಡಲೇ ಅವರಿಗೆ ಮೆಸೇಜ್ ಹೊರ್ತದೆ ಮೊಬೈಲಲ್ಲಿ, ನಿಮ್ಮ ಅರ್ಜಿ ಇವತ್ತು ಅಪ್ಲಿಕೇಶನ್ ಆಗಿದೆ. 10 ದಿವಸದೊಳಗೆ ಅವರಿಗೆ ಇನ್ನೊಂದು ರಿಪ್ಲೈ ಹೊರ್ತದೆ, ನಿಮ್ಮ ಅರ್ಜಿ ಇಂತಹ ಇಂಜಿನಿಯರ್ ಬಳಿ ಇದೆ, ಮತ್ತೊಂದು 3 ದಿವಸ ಬಿಟ್ಟು ಇಂತಹ ಅಧಿಕಾರಿ ಬಳಿ ಇದೆ, ಕೊನೆಗೆ ಇಷ್ಟು ಹಣ ಕಟ್ಟಲಿಕ್ಕೆ ಬಂದಿದೆ, ಹಣ ಕಟ್ಟಿ ಅಂತ. ಅಂದರೆ ಜನತೆಗೆ ಹೊಟ್ಟು ಪಾರದರ್ಶಕವಾಗಿ ಆಡಬೇಕಾಗಿದೆ ಆಡಳಿತ. ಆ ದೃಷ್ಟಿಯಲ್ಲಿ ವಿಶೇಷವಾದ ಪ್ರಯತ್ನವನ್ನು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಘುಪತಿ ಭಟ್ರ ನೇತೃತ್ವದಲ್ಲಿ, ಮತ್ತು ನಮಗೆ ಕಾಪು ಕ್ಷೇತ್ರವೂ ಬರ್ತದೆ, ಕಾಪು ಕ್ಷೇತ್ರದ ಆಗಿರ್ತಕ್ಕಂಥ ಲಾಲಾಜಿ ಮೆಂಡನ್ ಇಬ್ಬರೂ ಶಾಸಕರ ಬಹಳ ಸಹಕಾರ ಇದೆ. ಆ ಸಹಕಾರದಲ್ಲಿ ಈ ಒಂದು ಹೊಸ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಯಾವುದೇ ಕಚೇರಿ, ಯಾವುದೇ ಹೊಸ ಯೋಜನೆ ಮಾಡುವ ಮೊದಲು ಕಚೇರಿಯನ್ನು ಸರಿ ಮಾಡಬೇಕು, ಅಪ್ಡೇಟ್ ಮಾಡಬೇಕು. ಅಲ್ಲಿ ಅಪ್ಡೇಟ್ ಮಾಡುವಾಗ ಜನತೆ ನೋಡಿ, ಹಿಂದೆ
60-65 ಫೈಲ್ ಬರ್ತಿತ್ತು ವಾರಕ್ಕೆ. ಈಗ 135-145 ಫೈಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ವಾರಕ್ಕೆ ಜನತೆಗೆ ಆ ಇಲಾಖೆ ಮೇಲೆ ನಾನಂತ ಹೇಳುದಿಲ್ಲ ನಮ್ಮ ಇಡೀ ಟೀಮ್ ಆ ವಿಶ್ವಾಸ ಬರ್ತಾ ಇದೆ ಅಂತ ಹೇಳುವಂಥದ್ದು. ಇದನ್ನ ಎಷ್ಟು ಸಾಧ್ಯ ಉಂಟು ಅಷ್ಟು ಪಾರದರ್ಶಕ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಅಧಿಕಾರಿಗಳು ಅದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಮೂಲಕ ಜನರಿಗೆ ತಾನು ಕೊಟ್ಟ ಅರ್ಜಿ ಏನಾಗಿದೆ, ಯಾರ ಬಳಿ ಇದೆ, ಯಾವ ಅಧಿಕಾರಿ ಯಾಕೆ ಇಟ್ಕೊಂಡಿದ್ದಾನೆ ಎಂಬ ಜನತೆಯ ಹಕ್ಕು ಅದು, ದಟ್ ಇಸ್ ಪೀಪಲ್ ರೈಟ್ಸ್, ಅದು ಜನರಿಗೆ ಗೊತ್ತಾಗಬೇಕು. ಆ ದೃಷ್ಟಿಯಲ್ಲಿ ನಾನು ಒಂದು ಹೊಸ ಸಾಫ್ಟ್ವೇರ್ಗಳನ್ನು ಹಾಕಿ ಈಗ ಅಪ್ಡೇಟ್ ಆಗ್ತಾ ಇದೆ. ಇನ್ನು ಜನವರಿ 1 ಉಡುಪಿ ನಗರ ಪ್ರಾಧಿಕಾರದಲ್ಲಿ ನಾನು ಅರ್ಜಿ ಮಾಡಿದ್ದೇನೆ ಅಂತ ಹೇಳಿದರೆ ಅವನಿಗೆ ಮೆಸೇಜ್ ಹೊರ್ತದೆ, ಅವನಿಗೆ ಮೇಲ್ ಹೊರ್ತದೆ. ಇನ್ನು ಮುಂದೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೆಲವರು ಲೈಸೆನ್ಸ್ ಕಾಪಿಯನ್ನು ತೆಗೆಯುವಾಗ ಎಲ್ಲ ಮಿಸ್ ಆಗುವುದು, ಎಲ್ಲೆಲ್ಲಿ ಬಿಸಾಡಿ ಹೋಗುವಂಥದ್ದು ಇರ್ತದೆ. ಇನ್ನು ನಾವು ಅವರ ಮೇಲ್ ಅಡ್ರೆಸ್ ತಗೊಂಡು ಮೇಲಿಗೆ ನಾವು ಅವರ ಆರ್ಡರ್ಸ್ಗಳನ್ನು ಅದಕ್ಕೆ ಕಳಿಸ್ತೇವೆ. ಒಂದು ಪಕ್ಷ ತಪ್ಪಿ ಹೋದರೆ ಯಾವಾಗ ಬೇಕಾದರೂ ಆ ಮೇಲಿಗೆ ಹೋಗಿ ಅವ ಅದನ್ನು ಆರ್ಡರ್ ತೆಗೆಯುವಂಥ ರೀತಿಯಲ್ಲಿ ಒಂದಷ್ಟು ಜನರಿಗೆ ಯೂಸ್ ಆಗುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಓಕೆ ಸರ್, ಹಾಗೆ ನಿಮ್ಮ ಕೆಲಸ ಹೀಗೆ ಮುಂದುವರಿತಾ ಇರಲಿ. ಹಾಗೆ ಸರ್, ಇನ್ನು ಜನವರಿಯಲ್ಲಿ ಗೊತ್ತಾಗಿರ್ಬೋದು ಅಂದರೆ ಲಾಕ್ಡೌನ್ ಅದೇ ಕೊರೋನಾ ಕೂಡ ಕೊರೋನಾ ಹಾವಳಿ ಕೂಡ ಹೆಚ್ಚಾಗಿತ್ತು. ಈ ಲಾಕ್ಡೌನ್ ಸಂದರ್ಭದಲ್ಲಿ ನಿಮ್ಮ ಏನು ಕೆಲಸಕ್ಕೆ ಏನಾದರೂ ಅಡೆತಡೆಗಳು ಏನಾದರೂ ಸಂಭವಿಸಿದ್ಬಹುದು? ಲಾಕ್ಡೌನ್ ಬಂದ ಸಂದರ್ಭದಲ್ಲಿ ನಾನು ಪ್ರಾಧಿಕಾರದ ಅಧ್ಯಕ್ಷನಾಗಿರಲಿಲ್ಲ. ನಾನು ಅದೇ ಹೇಳಿದೆ ನಿಮಗೆ June 29 ಅದರ ನಂತರ ಆದದ್ದು. ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳು, ಕೇವಲ ಪ್ರಾಧಿಕಾರ ಅಂತಲ್ಲ, ಎಲ್ಲ ಇಲಾಖೆಗಳಲ್ಲೂ ಜನರೇ ಇಲ್ಲ, ಅರ್ಜಿಗಳೇ ಆಗ್ತಿರ್ಲಿಲ್ಲ. ಅದರ ಎಫೆಕ್ಟ್ ಏನು, ಈಗ ಸ್ವಲ್ಪ ಫೈಲ್ಸ್ಗಳು ಜಾಸ್ತಿ ಬರ್ತಾ ಇದೆ ಒಂದು. ಎರಡನೇದು, ಲಾಕ್ಡೌನ್ ಸಂದರ್ಭ ನಾನು ಉಡುಪಿ ನಗರ ಪ್ರಾಧಿಕಾರದಲ್ಲಿ ನಾನು ಬಹಳ ಹೆಮ್ಮೆ ಅಂತ ಹೇಳ್ತೇನೆ. ನಾನು ಬಂದ ದಿವಸ ಹೇಳಿದ್ದೇನೆ ಸಾರ್ವಜನಿಕರಿಗೆ, ದಯವಿಟ್ಟು ಪ್ರಾಧಿಕಾರದ ಕಚೇರಿಗೆ ಬರಬೇಡಿ, ನನ್ನ ಇಮೇಲ್ ಅಡ್ರೆಸ್ಗಳನ್ನು ಕೊಟ್ಟಿದ್ದೇನೆ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ, ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೇನೆ. ಯಾಕೆ ಹೇಳಿದರೆ ನೋಡಿ, ಅಪ್ಲಿಕೇಶನ್ ಮಾಡಿದ್ರಲ್ಲಿ ನಾನು ನೋಡಿದ ಪ್ರಕಾರ ಅತ್ಯಂತ ಹಿರಿಯರಿರುವುದು ಜಾಸ್ತಿ ಜನ, ಸೀನಿಯರ್ ಸಿಟಿಸನ್ ಮತ್ತು ಲೇಡೀಸ್ ಇರುವುದು, ಮಹಿಳೆಯರಿರುವುದು. ಅಂಥವರು ಈ ಕೋವಿಡ್ ಸಂದರ್ಭದಲ್ಲಿ ಕಚೇರಿಗೆ ಅಲೆದಾಡಬಾರದು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಅದನ್ನು ಮಾಡಿದ್ದೇನೆ, ಪಾರದರ್ಶಕವಾಗಿ ಮಾಡಿದ್ದೇನೆ. ಅದೇ ರೀತಿ ಜನತೆ ಕೂಡ ಸ್ಪಂದಿಸಿದ್ದಾರೆ. ನಿಮ್ದು ಏನಾದರೂ ಫೈಲ್ ಅರ್ಜಿ ಆದ ನಂತರ ಬಾಕಿ ಆದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಅಂತ ಹೇಳುವಂತೆ ಜನತೆ ಒಟ್ಟಿಗೆ ಸಂಪರ್ಕವನ್ನು ನಾನು ಇಟ್ಕೊಂಡಿದ್ದೇನೆ. ಇದರಿಂದ ಎರಡು ಆಗ್ತದೆ, ಒಂದು ಭ್ರಷ್ಟಾಚಾರವನ್ನು, ರಾಜಕೀಯ ಭ್ರಷ್ಟಾಚಾರವನ್ನು ನಾನು ನಿಮ್ಮ ಮಾಧ್ಯಮದ ಮೂಲಕ ಗಂಟಾಘೋಷವಾಗಿ ಹೇಳ್ತೇನೆ, ರಾಜಕೀಯ ಭ್ರಷ್ಟಾಚಾರವನ್ನು ನಿಲ್ಲಿಸಿದ್ದೇವೆ, ಅದಕ್ಕೆ ಯಾವುದೇ ಆದಂತಹ ಆಸ್ಪದ ಇಲ್ಲ ಒಂದು. ಎರಡನೇದು, ಜನತೆಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಪಾರದರ್ಶಕವಾಗಿ ನಾವು ಆಡಳಿತ ಮಾಡ್ತಾ ಇದ್ದೇವೆ. ಓಕೆ, ಹಾಗೆ ಸರ್, ಇನ್ನು ಉಡುಪಿ ಏನು ಸ್ಮಾರ್ಟ್ ಸಿಟಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಇದಕ್ಕೆ ಉಡುಪಿ ಸ್ಮಾರ್ಟ್ ಸಿಟಿ ಆಗಲು ಏನು ಮುಂದಿನ ನಿಮ್ಮ ಸವಾಲುಗಳಿಗೆ ಏನಿರ್ತದೆ, ಏನು ಚಾಲೆಂಜಸ್ ಇರ್ತದೆ ನಿಮ್ಮಲ್ಲಿ? ನೋಡಿ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೇವಲ ಉಡುಪಿ ನಗರಸಭೆ ಮಾತ್ರ ಅಲ್ಲ, ಸುತ್ತಮುತ್ತಲಿರತಕ್ಕಂಥ 9 ಗ್ರಾಮಗಳನ್ನು ಹೊಂದಿದೆ. ಉಡುಪಿ ನಗರಸಭೆಯ 35 ವಾರ್ಡ್ ಮತ್ತು ಸುತ್ತದಲ್ಲಿ ಇರತಕ್ಕಂಥ 9 ಗ್ರಾಮಗಳು ಸೇರಿ 138.38 138 ಸ್ಕ್ವೇರ್ ಕಿಲೋಮೀಟರ್ ಹೊಂದಿದೆ ಪ್ರಾಧಿಕಾರ. ಈ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಾರೆ ರಘುಪತಿ ಭಟ್ರು ಬಹಳ ದೊಡ್ಡ ಒಂದು ಕನಸು ಕಂಡಿದ್ದಾರೆ. ಏನಂತ ಹೇಳಿದ್ರೆ, ಮಣಿಪಾಲ, ಮಲ್ಪೆ ಮತ್ತು ಉಡುಪಿ ಸಿಟಿ ಸ್ಮಾರ್ಟ್ ಸಿಟಿ ಆಗಬೇಕು. ಸ್ಮಾರ್ಟ್ ಸಿಟಿ ಅಂದ್ರೆ ಬೋರ್ಡಲ್ಲಿ ಅಲ್ಲ, ಸ್ಮಾರ್ಟ್ ಸಿಟಿಯ ಬಗ್ಗೆ ರಘುಪತಿ ಭಟ್ರು ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು. ನಾನು ನೋಡಿದ್ದೇನೆ ಅಲ್ಲಿ ಅವರು ಕೊಟ್ಟಿರತಕ್ಕಂತಹ, ಅವರು ಮಾಡಿರತಕ್ಕಂಥ ಎಕ್ಸ್ಪ್ಲನೇಷನ್ ಮತ್ತು ಆ ಒಟ್ಟು ವ್ಯವಸ್ಥೆಗಳು. ಬಸ್ ಸ್ಟ್ಯಾಂಡ್ಗಳಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ಗಳು, ನಿಮ್ಮ ಫೋನ್ ಬಿಲ್ಗಳನ್ನು, ನಿಮ್ಮ ಮೊಬೈಲ್ ಚಾರ್ಜಸ್ಗಳನ್ನು, ಮೊಬೈಲ್ ಬಿಲ್ಗಳನ್ನು, ವಾಟರ್ ಬಿಲ್ಗಳನ್ನು ಬಸ್ ಸ್ಟ್ಯಾಂಡಲ್ಲಿ ನೀವು ಕಟ್ಬೋದು, ಸ್ಟ್ಯಾಂಡ್ಗಳಲ್ಲಿ ಕಟ್ಬೋದು, ಬ್ಯಾಟ್ರಿ ಚಾರ್ಜ್ ಇದ್ದಂತಹ ಇದು ರಿಕ್ಷಾ ಸ್ಟ್ಯಾಂಡ್ಗಳು, ಮತ್ತು ನೀವು ನಗರದ ಒಳಗೆ ಬಂದ ಒಂದು ವೆಹಿಕಲ್, ಈಗ ಉಡುಪಿ ನೀವು ನಗರದ ಒಳಗೆ ಒಂದು ವೆಹಿಕಲ್ ಬಂದರೆ ಎಕ್ಸಿಟ್ ಆಗುವ ತನಕ ಆ ವೆಹಿಕಲನ್ನು ಟ್ರ್ಯಾಕ್ ಮಾಡತಕ್ಕಂಥ CCTVಗಳು, ಇಂತಹ ಒಂದು ಆಧುನಿಕ ವ್ಯವಸ್ಥೆಯನ್ನು ಉಡುಪಿ ಇನ್ನು ಸ್ವಲ್ಪ ದಿವಸದಲ್ಲಿ ಕಾಣಲಿಕ್ಕಿದೆ. ಬಹಳ ಒಂದು ಒಳ್ಳೆಯ ಯೋಜನೆ ಇದು. ಇದರಲ್ಲಿ ಎರಡಿದೆ, ಒಂದು ನಗರ ಅಭಿವೃದ್ಧಿ ಆಗ್ತದೆ, ಇನ್ನೊಂದು ಸೇಫ್ ಆಗ್ತದೆ. ಸೇಫ್ ಹೇಗೆ ಅಂತ ಹೇಳಿದರೆ, ಈ ಅಪರಾಧ ಪ್ರಕರಣಗಳನ್ನು ಆದಷ್ಟು ಬೇಗ ಕಂಟ್ರೋಲಿಗೆ ತರಲಿಕ್ಕೆ ಆಗ್ತದೆ. ಸೊ ಅಷ್ಟು ಸುಲಭ ಇಲ್ಲ, ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲ ಜನಪ್ರತಿನಿಧಿಗಳ ಮೇಲಿದೆ. ಖಂಡಿತವಾಗಿಯೂ ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತೇವೆ. ಮತ್ತು ಮಲ್ಪೆ ಭಾಗ ಇರ್ಬೋದು, ಮತ್ತು ನಮ್ಮ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಮಣಿಪಾಲ, ನೋಡಿ ಇಡೀ ಮಣಿಪಾಲ ಅಂತ ಹೇಳಿದರೆ 168 ರಾಷ್ಟ್ರಗಳ ಪ್ರತಿನಿಧಿಗಳು ಇರತಕ್ಕಂಥ ಒಂದು ಸಣ್ಣ ಒಂದು ಊರು ನಮ್ಮ ಮಣಿಪಾಲ. ಅಂತಹ ಭಾಗದಲ್ಲಿ ಇವತ್ತು ಆ ಹೊರದೇಶದಿಂದ ಬರುವವರಿಗೆ ಒಂದು ವಿಶೇಷವಾಗಿ ಸೇಫ್ ಬೇಕಾಗಿದೆ. ಒಂದು ಅಂತಹ ಸಂದರ್ಭದಲ್ಲಿ ಈ ಸ್ಮಾರ್ಟ್ ಸಿಟಿ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ. ಕೇವಲ ಇದು ಉಡುಪಿ ನಗರಕ್ಕೆ ಮಾತ್ರ ಅಲ್ಲ, ನಗರದ ಕೆಲವು ಇನ್ನಿತರ ಪ್ರದೇಶಕ್ಕೂ ಸ್ಮಾರ್ಟ್ ಸಿಟಿ ಹೌದು ತಗೊಳ್ಳುವಂತ ಒಂದು ಯೋಜನೆ. ಏನೆಲ್ಲ ಸವಾಲುಗಳು ಇರಬಹುದು ಸರ್ ಮುಂದೆ ಎದುರಾಗಬಹುದು ನಿಮಗೆ ಅಂದ್ರೆ, ಆ ಸಂದರ್ಭದಲ್ಲಿ ಕೆಲಸ ಮಾಡುವಾಗ ನೀವು ಹೇಳಿದಾಗೆ ನೋಡಿ, ಅದರಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಇಲೆಕ್ಟ್ರಿಕ್ ಕಾರ್ ಯೂಸ್ ಮಾಡಬೇಕು ಅಂತಿದೆ, ಇಲೆಕ್ಟ್ರಿಕ್ ರಿಕ್ಷಾ ಯೂಸ್ ಮಾಡಬೇಕು ಅಂತಿದೆ,
ಅದು ಸರಿ, ಇಲೆಕ್ಟ್ರಿಕಲ್ ಟೂ ವೀಲರ್ ಅದಕ್ಕೆ ಚಾರ್ಜಸ್ಗಳು, ಆ ಚಾರ್ಜ್ ಯಾವುದು ಇಲೆಕ್ಟ್ರಿಕಲ್ ಚಾರ್ಜ್ ಆಗುವಂತ ಅಂತದೆಲ್ಲ ಇದೆ. ಅದನ್ನ ಜನ ಒಮ್ಮೆಲೆ ಅಪ್ಡೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸ್ಲೋಲಿ 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 ಅಪ್ಡೇಟ್ ಆಗ್ತದೆ. ಮತ್ತು ವಿಶೇಷವಾಗಿ ಅದರಲ್ಲಿ ಇರತಕ್ಕಂಥ ಸಿ ಸಿ ಟಿ ವಿಗಳು ಇರ್ಬೋದು, ಕ್ಯಾಮರಾಸ್ ಇರ್ಬೋದು, ಅದು ಅತ್ಯಾಧುನಿಕ ಕ್ಯಾಮರಾಗಳಿರ್ತದೆ. ಅದು ನಿಮಗೆ ಎಲ್ಲಿ ಇರ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಆ ಇಲೆಕ್ಟ್ರಿಕಲ್ ಪೋಲ್ಸ್ ಅಲ್ಲಿ ಇರ್ತದೆ, ರಿಕ್ಷಾ ಸ್ಟ್ಯಾಂಡ್ಸ್ಗಳಲ್ಲಿ ಇರ್ತದೆ, ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ತದೆ. ಒಟ್ಟು ಒಂದು ಆಧುನಿಕ ವ್ಯವಸ್ಥೆ, ಅದು ಆಧುನಿಕ ವ್ಯವಸ್ಥೆಯಲ್ಲಿ ಆಗಲೇಬೇಕು, ಉಡುಪಿ ಅಂತ ಸಿಟಿಗೆ ಆಗಲೇಬೇಕು. ಅದರ ಮೂಲಕ ಜನತೆಗೆ ಬಹಳ ಒಂದು ಸಹಕಾರ ಆಗ್ತದೆ ಅಂತ ಹೇಳುವಂತ ಭಾವನೆ ನಾನು. ಹಾಗೆ ಸರ್, ಇನ್ನು ಒಂದು ಪಾರ್ಕಿಂಗ್ ಪ್ಲೇಸ್ ಒಂದು ವ್ಯವಸ್ಥೆ ಅನ್ನೋದು ಸರಿಯಾಗಿ ಇಲ್ಲ ಅಂತ ಕೇಳಿ ಬರುವಂತಹ ಮಾತುಗಳು ಸರ್, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಸರಿ, ಉಡುಪಿ ನಗರದಲ್ಲಿ ಬಹಳ ದೊಡ್ಡ ಈಗ ಸಮಸ್ಯೆ ಇರತಕ್ಕಂಥದ್ದು ವ್ಯವಸ್ಥಿತವಾಗಿರತಕ್ಕಂಥ ಪಾರ್ಕಿಂಗ್ ಸೌಲಭ್ಯ ಇಲ್ಲ ಅಂತ. ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾವು ಜನತೆಯಿಂದ ನಾವು ಪಾರ್ಕಿಂಗ್ ನೀಡಿ ಅಂತೇಳಿ ಇಂತಿಷ್ಟು ಅಂತೇಳಿ ತಗೊಳ್ತೇವೆ. ಅದು ಈಗಾಗಲೇ ನನ್ನ ಪ್ರಕಾರ ಒಂದು 5-6 ಕೋಟಿ ರೂಪಾಯಿ ಇರಬೇಕು ಆ ಮೊತ್ತ. ನಾವೊಂದು ಇದೊಂದು ಹೊಸ ಯೋಜನೆ ಹಾಕ್ಕೊಂಡಿದ್ದೇವೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಘುಪತಿ ಭಟ್ರ ನೇತೃತ್ವದಲ್ಲಿ ಉಡುಪಿಯ ಹೃದಯ ಭಾಗದಲ್ಲಿ, ಉಡುಪಿಯ ಹಾರ್ಟ್ ಆಫ್ ಸಿಟಿ ಒಂದು ಸ್ಥಳವನ್ನು ಈಗಾಗಲೇ ನೋಡಿದ್ದೇವೆ. ನಾನು ಈಗ ಎಲ್ಲಿ ಸ್ಥಳ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೇಳಿದ್ರೆ ಸರ್ಕಾರಿ ಒಂದು ಚೌಕಟ್ಟಿನಲ್ಲಿ ಆ ಸ್ಥಳವನ್ನು ನೋಡಿದ್ದೇವೆ. ಆ ಸ್ಥಳದಲ್ಲಿ ನಮ್ಮ ಯೋಜನೆ ಇದೆ, ಒಂದು 3 ಎಕರೆ ಜಾಗ ಇದೆ. ಆ 3 ಎಕರೆ ಜಾಗದಲ್ಲಿ ನಾವೊಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಒಂದು 3 ಫ್ಲೋರ್ ಪಾರ್ಕಿಂಗ್ ಮಧ್ಯದಲ್ಲಿ ಒಂದಷ್ಟು ಇದನ್ನು ಮಾಡಿ, ಏನು ಒಂದಷ್ಟು ಜನ ಬಂದು ಹೋಗುವಾಗೆ ಅಲ್ಲಿ ಒಂದು ಸಣ್ಣ ಕಮರ್ಷಿಯಲ್ನಾಗಿ ಮಾಡಿ ಆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿದಾಗ 1 ಫ್ಲೋರ್ನಲ್ಲಿ ನಿಲ್ಲುವಂಥ ವೆಹಿಕಲ್ ಇಂಟು 5 ಟೈಮ್ಸ್, ಈಗ 5 ಫ್ಲೋರ್ ಆದರೆ 5 ಟೈಮ್ಸ್ ಅಂತಹ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳುವಂಥ ಒಂದು ನಮ್ಮ ಯೋಜನೆ ಇದೆ. ಅದಕ್ಕೋಸ್ಕರ ಒಂದು ಜಾಗವನ್ನು ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ. ಇಲ್ಲಿ ಮಾತ್ರ ಅಲ್ಲ, ಕೇವಲ ಉಡುಪಿಯ ಸಿಟಿ ಮಾತ್ರ ಅಲ್ಲ, ಮಲ್ಪೆಯಲ್ಲಿ ಒಂದು ಶಾಸಕರ ಯೋಜನೆ ಇದೆ. ಯಾಕೆ ಹೇಳಿದರೆ ನೋಡಿ, ಇವತ್ತು ಬೀಚ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ. ಕೊರೋನಾ ಸಂದರ್ಭದಲ್ಲಿ ಬೀಚಿಗೆ ಬಿಟ್ಟು ಜನ ಹೊರಗೆ ಬರ್ತಿರ್ಲಿಲ್ಲ, ಈಗ ಅದರ ಒಂದು ಪ್ರತಿಬಿಂಬವೋ ಎನ್ನುವಂತೆ ಜನತೆ ರಾಶಿ ರಾಶಿ ಬರ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಮೊನ್ನೆ ನಮ್ಮ ಮಲ್ಪೆಯಲ್ಲಿ ನಾವು ಮಾಡಿರತಕ್ಕಂತಹ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿರತಕ್ಕಂತಹ ಅತ್ಯಾಧುನಿಕ ಶೈಲಿಯ ಒಂದು ಬಯಲು ರಂಗ ಮಂದಿರ ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಆಡಿರತಕ್ಕಂಥ ಆ ಸ್ಟ್ಯಾಚ್ಯೂಗಳನ್ನೆಲ್ಲ ನೀವು ನೋಡಿರುವ ಸಿ ವಾಟಿನ ಪಟ್ಟದಲ್ಲಿ ನಮ್ಮ ಗೃಹ ಸಚಿವರಾದಂತೆ ಬೊಮ್ಮಾಯಿಯವರು ಉದ್ಘಾಟನೆ ಮಾಡಿ, ಒಟ್ಟಾರೆ ಉಡುಪಿ ಒಂದು ಆಧುನಿಕ ಶೈಲಿಯಲ್ಲಿ ಡೆವಲಪ್ ಆಗ್ತಾ ಇದೆ. ರಘುಪತಿ ಭಟ್ರ ಕನಸೇ ಅದು, ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳ ಅವರೊಟ್ಟಿಗೆ ಕೈ ಜೋಡಿಸಿ ಇರತಕ್ಕಂಥ ಯೋಜನೆ ಅದು. ಆಧುನಿಕ ಶೈಲಿಯಲ್ಲಿ ಆಡಬೇಕು, ಜನತೆಗೆ ಅನಿಸ್ಬೇಕು ಉಡುಪಿ ಬದಲಾಗ್ತಾ ಇದೆ ಅಂತ ಅನಿಸ್ಬೇಕು. ಅದೊಂದು ಹೊಸ ಒಂದು ಪ್ರವಾಸಿ ಕೇಂದ್ರ ಆಗಬೇಕು. ಡೆಸ್ಟಿನೇಷನ್ ಅಂತ ಹೇಳಿದರೆ ಮಲ್ಪೆ ಅಂತ ಹೇಳಬೇಕು. ಆ ಮಟ್ಟಕ್ಕೆ ಒಂದು ಪ್ರಯತ್ನ ಆಗ್ತಾ ಇದೆ. ಇನ್ನೊಂದು ಪ್ರಯತ್ನ ಇದೆ, ಅಲ್ಲಿಂದ ಅವರು ರೋಪ್ವೆ ಮಾಡಿ ಪಡುಕೆರೆಗೆ ಹೋಗಬೇಕು ಅಂತ ಹೇಳುವಂಥ ಒಂದು ಯೋಜನೆ ಇದೆ. ಒಟ್ಟಾರೆ ಇನ್ನಂತೂ ನಾವು ಯೋಜನೆಗಳನ್ನು ಯಾವ ಯೋಜನೆಗಳನ್ನು ಮಾಡಿದರೂ ವ್ಯವಸ್ಥಿತವಾಗಿ ಜನರಿಗೆ, ನೋಡಿ ಹಿಂದೆಲ್ಲ ಯೋಜನೆ ಹೇಗೆ ಹೇಳಿದರೆ ಒಂದು ಯೋಜನೆ ಮಾಡಿದರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇವತ್ತು ಆ ಮಲ್ಪೆ ಭಾಗಕ್ಕೆ ನೀವು ಹೋದರೆ 500 ಕಾರ್ಗಳು ನಿಲ್ಬೋದು, 500 ಕಾರ್ಸ್ ಪಾರ್ಕ್ ಮಾಡ್ಬೋದು. ಅಷ್ಟು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಇಂಟರ್ಲಾಕ್ ಹಾಕಿರ್ತಕ್ಕಂಥ ವ್ಯವಸ್ಥೆಯನ್ನು ಮೊನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಿರ್ಮತಿ ಕೇಂದ್ರದವರು ಮಾಡಿದ್ದಾರೆ. ಇಂತಹ ಹಲವಾರು ಯೋಜನೆಗಳು ಇನ್ನು ಉಡುಪಿ ನಗರದಲ್ಲಿ ಬರಲಿಕ್ಕಿದೆ. ನೋಡಿ, ಮಣಿಪಾಲದಲ್ಲಿ ಮಣ್ಣಪಳ್ಳ ಅಂತ ಇದೆ, ತಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಆ ಭಾಗದಲ್ಲಿ ಕೂಡ ಹಾಗೆ, ಅದು ವ್ಯವಸ್ಥಿತವಾಗಿ ಬೆಳೆದಂತಹ ಒಂದು ದೊಡ್ಡ ಒಂದು ಪಾರ್ಕ್ ಅದು. ಆದರೆ ಇವತ್ತು ಸ್ವಲ್ಪ ಅಲ್ಲಿ ವ್ಯವಸ್ಥೆಗಳು ಸರಿಯಿಲ್ಲ, ಹುಲ್ಲುಗಳು ಬೆಳೆದಿದೆ, ಜನತೆ ರಾತ್ರಿ ವಾಕಿಂಗ್ ಮಾಡಬೇಕಾದ್ರೆ ಅಥವಾ ಬೆಳಿಗ್ಗೆ ವಾಕಿಂಗ್ ಮಾಡಬೇಕಾದ್ರೆ ಲೈಟ್ಗಳ ವ್ಯವಸ್ಥೆ ಎಲ್ಲ ಇಲ್ಲ. ಇದನ್ನು ನಮ್ಮ ಯೋಜನೆ ಹೇಗಿದೆ ಅಂತೇಳಿದರೆ, ಇನ್ನು ಮುಂದೆ ಪುನಃ ವಿದ್ಯುತ್ಗಳಲ್ಲಿ ನಾವು ಮಾಡುವಂಥ ಸೋಲಾರ್ ಸಿಸ್ಟಮ್ ಮಾಡುವಂಥದ್ದು, ಆಗ ನಮಗೆ ಅಲ್ಲಿ ಇಲೆಕ್ಟ್ರಿಕಲ್ ಬಿಲ್ಲು ಬರೋದಿಲ್ಲ, ಜನತೆಗೆ ಒಂದಷ್ಟು ಯೂಸ್ ಆಗ್ತದೆ. ಮತ್ತು ಅಲ್ಲಿ ವಾಯುವಿಹಾರಕ್ಕೆ ಜನರಿಗೆ ಬೇಕಾದಂಥ ಒಂದು ಆಧುನಿಕ ಶೈಲಿಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಾಧಿಕಾರದಿಂದ ಮತ್ತೆ 1 ಕೋಟಿ ರೂಪಾಯಿ ಅಲ್ಲಿ ಯೋಜನೆ ಇಟ್ಟಿದ್ದೇವೆ. ಅಲ್ಲಿ ಒಂದು ಭುಜಂಗ ಪಾರ್ಕ್ ಉಡುಪಿಯ ನಗರದ ಹೃದಯ ಭಾಗದಲ್ಲಿ, ಮತ್ತು ಒಂದಷ್ಟು ಕೆಲವು ಗ್ರಾಮಗಳಲ್ಲಿ ಈಗ ಇದಿದೆ, ಯಾವುದು ಉದ್ಯಾನವನ ಇದೆ, ಅದನ್ನು ಒಂದು ಡೆವಲಪ್ ಮಾಡಬೇಕು ಅಂತ ಹೇಳುವಂತ ಯೋಜನೆ ಇದೆ ನಮ್ಮ ಹತ್ರ. ಹಾಗೆ ಸರ್, ಇನ್ನೊಂದು ಇಂಡಸ್ಟ್ರಿ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಪ್ಲಾನ್ ಇದ್ದಿದ್ರೆ ಏನಿದೆ ಸರ್ ನಿಮ್ಮಲ್ಲಿ? ಇಂಡಸ್ಟ್ರಿ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಝೋನ್ಗಳು ಅಂತಿದೆ ಪ್ರಾಧಿಕಾರದಲ್ಲಿ, ಗ್ರೀನ್ ಝೋನ್, ರೆಡ್ ಝೋನ್ ಹಾಗೆ. ಅದರಲ್ಲಿ ಇಂಡಸ್ಟ್ರಿಯಲ್ ಝೋನ್ನಲ್ಲಿ ಇತ್ತೀಚೆಗೆ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಬಂದಾಗ ಒಂದು ಮಾತು ಹೇಳಿದರು, ನೀವು 100 ಎಕರೆ ಜಾಗವನ್ನು ಎಲ್ಲಿಯಾದರೂ ಮತ್ತೆ ಪುನಃ ಗುರುತಿಸಿದರೆ ಅದಕ್ಕೆ ನಾನು ವಿಶೇಷವಾದ ಅನುದಾನ ಕೊಡ್ತೇನೆ ಅಂತ ಹೇಳು. ಆಗ ನಮ್ಮ ಶಾಸಕರು ಹೇಳಿದರು ಫರ್ನಿಚರ್ ಕ್ಲಸ್ಟರ್. ಫರ್ನಿಚರ್ ಕ್ಲಸ್ಟರ್ ಅಂದರೆ ಹೇಗೆ ಅಂದರೆ, ಒಂದು 20 ಎಕರೆ ಜಾಗದಲ್ಲಿ
ಫರ್ನಿಚರ್ನ ಎಲ್ಲ ಭಾಗಗಳನ್ನು ಮಾಡತಕ್ಕಂಥ ಕ್ಲಸ್ಟರ್. ಅದು ಫರ್ನಿಚರ್ನ ಟೇಬಲ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ವಾರ್ಡ್ರೋಬ್ಸ್ ಇರ್ಬೋದು, ಎಲ್ಲ ಫರ್ನಿಚರ್ನ ಎ ಟು ಝೆಡ್ ಜನತೆಗೆ ಆ ಫರ್ನಿಚರ್ನ ಏರಿಯಾದ ಒಳಗೆ ನೋಡಿ. ಈಗ ಚೈನಾ ಈ ಭಾಗಕ್ಕೆಲ್ಲ ನೀವು ಪರ್ಚೇಸಿಗೆ ಹೋದರೆ, ಒಂದಷ್ಟು ಫರ್ನಿಚರ್ ಒಂದು ಏರಿಯಾಕ್ಕೆ ಹೋದರೆ, ಕ್ಲಸ್ಟರ್ಗೆ ಹೋದರೆ, ನಿಮಗೆ ಎಲ್ಲ ಟೈಪ್ನ ಫರ್ನಿಚರ್ ಸಿಗ್ತದೆ. ಎಲ್ಲ ನೀವು ಮತ್ತೆ ಪುನಃ ಒಂದು ಮತ್ತೊಂದನ್ನು ಹುಡುಕಬೇಕಾದ್ರೆ ಮತ್ತೊಂದು ಸ್ಟ್ರೀಟಿಗೆ ಹೋಗಬೇಕಾಗಿಲ್ಲ. ಅಂತಹ ಒಂದು ಫರ್ನಿಚರ್ ಕ್ಲಸ್ಟರ್ ಮಾಡಬೇಕು ಅಂತ ಶಾಸಕರು ವಿನಂತಿ ಮಾಡಿದರು, ಮಿನಿಸ್ಟರ್ ಒಪ್ಪಿದ್ದಾರೆ. ಇನ್ನೊಂದು ಸರ್ಕಾರಿ ಜಾಗ ಬೇಕು. ಇಲ್ಲಿ ಏನಾಗಿದೆ ನೋಡಿ, ಘಟ್ಟದ ಮೇಲೆ ಎಲ್ಲ ಏನಂತ ಹೇಳಿದರೆ, ಅಲ್ಲಿ 200 ಎಕರೆ, 300 ಎಕರೆ, 400 ಎಕರೆ, ಇಲ್ಲಿ ಮ್ಯಾಕ್ಸಿಮಮ್ ಲ್ಯಾಂಡ್ ಓನರ್ಸ್ ಇರುವಂಥದ್ದು 4-5 ಎಕರೆ. ಹಾಗಾಗಿ ಸರ್ಕಾರಕ್ಕೆ ಅದರದ್ದೇ ಆದಂಥ ಕಾನೂನು ಚೌಕಟ್ಟಿದೆ, ಒಂದಿಷ್ಟು ಎಕರೆ ಇರಬೇಕು ಅಂತಿದೆ. ಸೊ ಅದು ನಮಗೆ ಬಹಳ ಕಷ್ಟ. ಅಂತಹ ಸರ್ಕಾರಿ ಜಾಗವನ್ನು ಹುಡುಕುವಂಥದ್ದು ಬಹಳ ಕಷ್ಟ. ಅದರ ಯೋಜನೆಯ ಹಿಂದೆ ಇದ್ದೇವೆ. ಒಟ್ಟಾರೆ ಜನತೆ ಸಹಕಾರ ಬೇಕು, ಅದಕ್ಕೆ ಜನತೆ ಸಹಕಾರ ಬೇಕು. ಓಕೆ, ಯಾವುದಕ್ಕೆ ಅದು ಜನತೆಯ ಸಹಕಾರ ಇದ್ರೆ ಆ ಕೆಲಸ ಖಂಡಿತವಾಗಿ ಯಶಸ್ವಿ ಪೂರ್ಣವಾಗಿ ಆಗ್ತದೆ ಅಂತ ಹೇಳ್ತಿದ್ರೆ. ಹಾಗೆ ಸರ್, ಇವಾಗ ನೀವು ಒಂದು ಗ್ರೀನ್ ಝೋನ್ ಬಗ್ಗೆ ಹೇಳಿದಿರ, ಅದ್ರ ಬಗ್ಗೆ ಒಂದು ಹೇಳ್ಬೋದಾ ಸರ್? ಗ್ರೀನ್ ಝೋನ್ ಆಗಿ ರೆಡ್ ಝೋನ್ ಅಂತ ಹೇಳಿ. ಹೌದು, ಅಂದ್ರೆ ಅಗ್ರಿಕಲ್ಚರ್ ಝೋನ್ ಅಲ್ಲಿ ಏನಾಗಿದೆ ನೋಡಿ, ಈಗ ನಿಮ್ಮ ಮಾಧ್ಯಮದ ಮೂಲಕ ನನಗೆ ಆ ವಿಚಾರವನ್ನ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಅಂದ್ರೆ 2016 ಯಾರು ಯಾರು ಅಗ್ರಿಕಲ್ಚರ್ ಝೋನಲ್ಲಿ ಮನೆ ಕಟ್ಟುವವರದು, ಆ ಅಪ್ಲಿಕೇಶನ್ಗಳನ್ನು ಪ್ರಾಧಿಕಾರದ ಮೀಟಿಂಗ್ನಲ್ಲಿ ಇಟ್ಟು ಪಾಸ್ ಮಾಡಿ ಅವ್ರಿಗೆ ಕೊಡ್ತಿತ್ತು ಅಪ್ ಟು 2016 ತನಕ. ಆ 2016 ಸರ್ಕಾರ ಬಹಳ ದೊಡ್ಡ ಆದೇಶ ಮಾಡಿತ್ತು. ಯಾಕೆ ಅಂತ ಹೇಳಿದರೆ, ನೀವು ಮೀಟಿಂಗ್ನಲ್ಲಿ ಇಟ್ಟು ಪಾಸ್ ಮಾಡಲಿಕ್ಕಿಲ್ಲ, ಅದಕ್ಕೆ ಬೇಕಾದಂಥ ಬೈಲಾಸ್ಗಳು ಬೇಕು ಅಂತ ಹೇಳಿ ಸರ್ಕಾರ ನಿಲ್ಲಿಸಿದೆ. ನಮಗೆ ಏನಾಗಿದೆ ಅಂತ ಹೇಳಿದರೆ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈಗ 3,500 ಫೈಲ್ಸ್ಗಳು ಪೆಂಡಿಂಗ್ ಇದೆ. ಯಾರು ನೋಡಿ, ತಂದೆಯ ಪಾಲಿನಿಂದ ಬಂದಂಥ ಕೆಲವರಿಗೆ, ತಂದೆಯ ಪಾಲಲ್ಲಿ ಒಂದು ಕೃಷಿ ಬರ್ತದೆ, ಒಂದು 20 ಸೆನ್ಸ್ ಬರ್ತದೆ, ಅದರಲ್ಲಿ ಒಂದು 5-15 ಸೆನ್ಸ್ ನಾನು ತೋಟ ಮಾಡ್ತೇನೆ, 5 ಸೆನ್ಸ್ನಲ್ಲಿ ನಾನು ಮನೆ ಕಟ್ತೇನೆ ಅಂತ ಹೇಳಿದರೆ ಅವನಿಗೆ ಅವಕಾಶ ಇಲ್ಲ. ನೀವು ಪಟ್ಟದ ಶಿವಮೊಗ್ಗದಲ್ಲಿ ಕೇಳಿದರೆ ಅಲ್ಲಿ ಉಂಟು, ಮಂಗಳೂರಿನಲ್ಲಿ ಕೇಳಿದರೆ ಅಲ್ಲಿ ಉಂಟು, ಉಡುಪಿಯಲ್ಲಿ ಇಲ್ಲ. ಹಾಗಾಗಿ ಜನತೆ ಬಹಳ ಸ್ವಲ್ಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಂತೂ ನಮ್ಮ ಕ್ಷೇತ್ರದ ರಘುಪತಿ ಭಟ್ರ ನೇತೃತ್ವದಲ್ಲಿ ಬಹಳ ಇದು ಹೋರಾಟ ಮಾಡ್ತಾ ಇದ್ದೇವೆ. ಒಂದು ಕೊನೆಯ ಹಂತದಲ್ಲಿ ಇದೆ, ಈಗ ಕೊನೆಯ ಹಂತದಲ್ಲಿ ಇದೆ. ಅದು ಒಂದು ಯಶಸ್ವಿಯಾಗಿ ಬಂದರೆ ಉಡುಪಿ ನಗರದ ಬಹಳ ದೊಡ್ಡ ಸಮಸ್ಯೆ ತೀರ್ತದೆ. ನೋಡಿ, ಇಲ್ಲಿ ಹೇಗೆ ಅಂತ ಹೇಳಿದರೆ, ಗ್ರಾಮ ಠಾಣಾಸ್ ಎಲ್ಲ ಇಲ್ಲ. ಘಟ್ಟದ ಮೇಲೆ ಹೇಗೆ ಹೇಳಿದರೆ ಗ್ರಾಮ ಠಾಣಾಸ್ ಇಲ್ಲಿ ಹಾಡಲ್ಲ. ನಂಜ ಪುಂಜ ಬಾಗಾಯಿತು ಈ ರೀತಿ, ಮತ್ತು ಕೃಷಿ ಅವಲಂಬಿತ ಜಾಗಗಳು ಇರೋದು, ಹೆಚ್ಚು ಹೇಳಿದರೆ ಒಂದು 20 ಸೆನ್ಸ್, 10 ಸೆನ್ಸ್ ಈ ರೀತಿ ಇರೋದು. ಹಾಗಾಗಿ ಇಲ್ಲಿ ತಂದೆಯ ಅಥವಾ ನನ್ನ ಪಿತ್ರಾಜಿತ ಬಂದಿರತಕ್ಕಂಥ ಆಸ್ತಿಯಲ್ಲಿಯೂ ನನಗೆ ಮನೆ ಕಟ್ಟಲಿಕ್ಕಿಲ್ಲ ಅಂತ ಹೇಳಿದರೆ ಜನತೆ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿ, ಸ್ವಾಭಾವಿಕ. ನಾನಾದರೂ ಖಂಡಿತ. ಹಾಗಾಗಿ ಅದನ್ನು ಪರಿಹಾರ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈಗಾಗಲೇ ನಾವು 2-3 ಬಾರಿ ಬೆಂಗಳೂರಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಆಗಿದೆ. ಇದೊಂದು ಅಂತಿಮ ಹಂತದಲ್ಲಿದೆ. ಅದು ಬಂದರೆ ಉಡುಪಿ ನಗರ ಪ್ರಾಧಿಕಾರದ ಅತ್ಯಂತ ದೊಡ್ಡ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳುವುದನ್ನು ನಾನು ಹೇಳಿ ಇಚ್ಛೆ ಪಡ್ತೇನೆ. ಓಕೆ ಸರ್, ನಾನು ನಿಮಗೊಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಬೇಕು. ಈ ಪ್ರಾಧಿಕಾರದ ಮುಖ್ಯ ಉದ್ದೇಶ ಏನು ಅಂತ? ಉಡುಪಿ ಅಥವಾ ರಾಜ್ಯಾದ್ಯಂತ ಇರತಕ್ಕಂಥ ಪ್ರಾಧಿಕಾರದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಯಾರು ತನ್ನ ಮನೆಯನ್ನು ಕಟ್ಟಲಿಕ್ಕೆ ಬರ್ತಾರೆ ಅಥವಾ ತನ್ನ ಕಟ್ಟಡವನ್ನು ಕಟ್ಟಲಿಕ್ಕೆ ಬರ್ತಾರೆ, ಆಗ ಟೆಕ್ನಿಕಲ್ ರಿಪೋರ್ಟ್ ಕೊಡತಕ್ಕಂಥದ್ದು ಪ್ರಾಧಿಕಾರದ ಒಂದು ಜವಾಬ್ದಾರಿ. ಟೆಕ್ನಿಕಲ್ ತಾಂತ್ರಿಕವಾಗಿರತಕ್ಕಂಥ ವರದಿಯನ್ನು ಕೊಡತಕ್ಕಂಥದ್ದು ಪ್ರಾಧಿಕಾರ. ಅದು ಪ್ರಾಧಿಕಾರ ಕೊಟ್ಟ ನಂತರ ಅಲ್ಲಿರತಕ್ಕಂಥ ನಗರಸಭೆ, ಅಲ್ಲಿರತಕ್ಕಂಥ ಪಂಚಾಯತ್, ತನ್ನ ವ್ಯಾಪ್ತಿ ಒಳಗೆ ಬರತಕ್ಕಂಥ ಸಕ್ಷಮ ಪ್ರಾಧಿಕಾರ ಅದಕ್ಕೆ ಲೈಸೆನ್ಸ್ ಕೊಡುವಂಥದ್ದು. ಇನ್ನೂ ಪ್ರಾಧಿಕಾರ ಮಾಡಿರತಕ್ಕಂಥದ್ದು ರಾಜ್ಯ ಸರ್ಕಾರದ ಮೂಲ ಉದ್ದೇಶ ಏನಂತ ಹೇಳಿದರೆ, ಪ್ರಾಧಿಕಾರಗಳು ಒಂದಷ್ಟು ಜಾಗಗಳನ್ನು ಹುಡುಕಿ ಆ ಜಾಗಗಳಲ್ಲಿ ಲೇಔಟ್ಗಳನ್ನು ಮಾಡಿ ಜನತೆಗೆ ಆದಷ್ಟು ಕಡಿಮೆ ದರದಲ್ಲಿ, ಕಡಿಮೆ ದರ ಅಂದರೆ SR ರೇಟ್, ಸಬ್ ರಿಜಿಸ್ಟ್ರ್ ಆಫೀಸ್ನ ರೇಟ್ ಇದೆ, ಅದರಕ್ಕೊಂದು ರೇಷಿಯೋ ಅಂತಿದೆ, ಆ ದರದಲ್ಲಿ ಜನತೆಗೆ ಆದಷ್ಟು ಉಪಯೋಗ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇದರ ಮೂಲ ಉದ್ದೇಶ ಇರತಕ್ಕಂಥದ್ದು ಅದು. ಅದರ ಜೊತೆಗೆ ಪ್ರಾಧಿಕಾರದ ಜನರಿಂದ ತಗೊಂಡಿರತಕ್ಕಂಥ ಏನು ಹಣ ಇದೆ, ಆ ಹಣದಲ್ಲಿ ವಿಶೇಷವಾಗಿ ಕೆರೆ ಅಭಿವೃದ್ಧಿ, ವಿಶೇಷವಾಗಿ ಪಾರ್ಕ್ಗಳ ಅಭಿವೃದ್ಧಿ, ಉದ್ಯಾನವನಗಳ ಅಭಿವೃದ್ಧಿ ಈ ರೀತಿ, ಮತ್ತು ಪಾರ್ಕಿಂಗ್ ಸೌಲಭ್ಯದ ಬಗ್ಗೆ ವ್ಯವಸ್ಥೆ, ಈ ರೀತಿ ಇರತಕ್ಕಂಥದ್ದೇ ಪ್ರಾಧಿಕಾರದ ಮೂಲ ಉದ್ದೇಶ. ಇವತ್ತೇನಾಗಿದೆ, ನಾನೀಗ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ನಮ್ಮ ಪಾರ್ಕ್ಗಳಲ್ಲಿ ಉಳಿದದೆಲ್ಲ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಪಾರ್ಕ್ಗಳದ್ದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಕೆರೆಕಟ್ಟೆಗಳ ಡೆವಲಪ್ಮೆಂಟ್ ಆಗ್ತಾ ಇದೆ. ಆದರೆ ಪಾರ್ಕಿಂಗ್ನ ಬಗ್ಗೆ ಒಂದು ವ್ಯವಸ್ಥಿತವಾಗಿ ಆಗಬೇಕಿತ್ತು, ಅದು ಇನ್ನು ಮುಂದಿನ ಹಂತದಲ್ಲಿ ಆಗ್ತದೆ. ಲೇಔಟ್ ಇಷ್ಟರವರೆಗೆ ಆಗಲಿಲ್ಲ. ನಮ್ಮ ಪ್ರಾಧಿಕಾರ ಬಂದು ಇಲ್ಲಿಯ ತನಕ ಇಷ್ಟರವರೆಗೆ ಲೇಔಟೇ ಆಗಲಿಲ್ಲ. ನಾವು ಈಗಾಗಲೇ ಒಂದು 3 ಸ್ಥಳವನ್ನು ಗುರುತಿಸಿದ್ದೇವೆ. ಒಂದು ಕರೆ ಇದೆ, ಅವ್ರ ಕರೆಯಲ್ಲಿ ಮಾತಾಡಿ ಮತ್ತೆ ಮಾತಾಡೋದು ಸರ್. ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಶೈಲಜಾ ಅಂತ, ಹಿರಿಯಡ್ಕದಿಂದ. ಹಿರಿಯಡ್ಕದಿಂದ? ಹೌದು. ಹೇಳಿ ಮೇಡಮ್, ನೀವು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ?
ಈಗ ರಸ್ತೆ ಕಾಮಗಾರಿ, ಭೂಸ್ವಾಧೀನ ಪ್ರಕ್ರಿಯೆ ಆಗಿರ್ಬೋದು, ಇಂಡಸ್ಟ್ರಿ ಎಲ್ಲ ಏರಿಯಾ, ಇದಕ್ಕೆ ಇಂಡಸ್ಟ್ರೀಸ್ ಎಲ್ಲ ಸಾಕಷ್ಟು ಕಾಡುಗಳನ್ನ ಕಡಿತಾ ಇದ್ದಾರೆ. ಉಡುಪಿಯಲ್ಲಿ ಗ್ರೀನರಿ ಅಲ್ಲಲ್ಲಿ ಏನು ಮಾಯ ಆಗ್ತಾ ಇದೆ. ಅದ್ರಿಂದ ನಗರ ಪ್ರಾಧಿಕಾರ ಇದರಿಂದ ಏನು ಕ್ರಮ ಎಲ್ಲ ಯೋಜನೆ ಉಂಟು ಅದನ್ನು ಹೇಳ್ಬೋದಾ? ಓಕೆ ಸರ್, ನಿಮ್ಮನ್ನ ಕೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನಗರ ಅಭಿವೃದ್ಧಿ ಆಗುವಾಗ, ರೋಡ್ ಡೆವಲಪ್ಮೆಂಟ್ ಆಗುವಾಗ ಕಾಡುಗಳನ್ನು ಕಡಿತಾ ಇದ್ದಾರೆ, ಮರಗಳನ್ನ ಕಡಿತಾ. ನೋಡಿ, ಅದಕ್ಕೆ ಅದರದ್ದೇ ಆದಂತ ಕಾನೂನಿದೆ, ಅರಣ್ಯ ಇಲಾಖೆಯದಾಗ್ಲಿ. ಇದ್ರ ಏನಂತ ಹೇಳಿದ್ರೆ, ಒಂದು ಮರವನ್ನ ಕಡಿದ್ರೆ, ಈಗ ರಸ್ತೆ ರೋಡ್ ವೈಡನಿಂಗ್ ಆಗುವಾಗ ಆ ರಸ್ತೆಯಲ್ಲಿ ಇರತಕ್ಕಂತ ಮರಗಳನ್ನ ಮಧ್ಯದಲ್ಲಿ ಇಟ್ಟು ಹೀಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ತಾನೆ? ಆದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಒಂದು ಮರ ತಿದ್ರೆ ಎರಡು ಗಿಡಗಳನ್ನ ನೆಡಬೇಕು ಅಂತ ಹೇಳುವಂತ, ಅದಕ್ಕೆ ಬೇರೆ ಪ್ರದೇಶವನ್ನ ಗುರುತಿಸಿ. ಇವತ್ತು ಅವರು ಹೇಳಿದ್ದು ಪ್ರಾಮಾಣಿಕವಾಗಿ ಸತ್ಯ. ಆ ಮಟ್ಟಕ್ಕೆ ಇವತ್ತು ರಾಜ್ಯದಲ್ಲಿ ಕೆಲಸ ಆಗ್ತಾ ಇಲ್ಲ, ದೇಶದಲ್ಲಿ ಕೆಲಸ ಆಗ್ತಾ ಇಲ್ಲ. ಅದು ಆಗ್ಬೇಕಾಗಿದೆ. ಈಗ ಒಂದು ಮರ ತೆಗೆದ್ರೆ ಎರಡು ಗಿಡಗಳನ್ನು ನೆಟ್ಟು ನೆಡುದು ಮಾತ್ರ ಅಲ್ಲ, ನೆಟ್ಟು ಫೋಟೋ ತೆಗೆದು ಫೇಸ್ಬುಕ್ಕಿಗೆ ಹಾಕುದಲ್ಲ, ಅದನ್ನ ಪೋಷಿಸುವಂತ ಕೆಲಸ ಆಗ್ಬೇಕು ಸರ್ಕಾರದಿಂದ. ಇದು ಇವತ್ತು ಆಗ್ಬೇಕಾಗಿದೆ. ಹೌದು, ಪ್ರಾಮಾಣಿಕವಾಗಿ ಕೆಲವು ಭಾಗದಲ್ಲಿ ಉಡುಪಿಯ ನಮ್ಮ ಇದೇ ನಿಮ್ಮ ಆಫೀಸ್ನ ಎದುರಿನ ಕಡಿಯಾಳಿ ಮಣಿಪಾಲ್ ರಸ್ತೆಯನ್ನೇ ನೀವು ನೋಡಿ, ಹಿಂದೆ ಅಶ್ವಥ ಮರ ಅಂತ ಹೇಳಿದ್ರೆ ಕಡಿಯಾಳಿ ಬಂದು ಅಶ್ವಥ ಮರದ ಅಡಿ ಜನ ಬಂದು ಕೂತು ಹೊರತಿದ್ದಂತ ಕಾಲ. ಏನ್ ಮಾಡುದು, ಡಬಲ್ ರೋಡ್ ಆದಾಗ ಸ್ವಾಭಾವಿಕವಾಗಿ ಹೋಯ್ತು. ಆದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೆಳೆಸಿದ ಅರಣ್ಯ ಇಲಾಖೆ, ಅರಣ್ಯ ಇಲಾಖೆ ಈ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗ್ತದೆ. ಕೇವಲ ನಾವು ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಟೆಂಡರ್ ನಲ್ಲೇ ಇರ್ತದೆ ಇಷ್ಟು ಮರ ಹೋದ್ರೆ ಆ ಇಷ್ಟು ರೇಟ್ಗಳನ್ನು ಕಟ್ಟಬೇಕು ಅಂತ. ಅದಕ್ಕೆ ಸರಿಯಾಗಿ ಅರಣ್ಯ ಇಲಾಖೆ ಮಾಡಿದ್ರೆ ಇದೊಂದು ವ್ಯವಸ್ಥಿತವಾಗಿ ಆಗ್ತದೆ ಅಂತ ಹೇಳುವಂತ ಭಾವನೆ ನಾನು ವ್ಯಕ್ತಪಡಿಸ್ತೇನೆ. ಓಕೆ, ಹಾಗೆ ಸರ್, ಆಗ ನೀವು ಮಾತಾಡುವಾಗ ಲೇಔಟ್ ಬಗ್ಗೆ ಹೇಳಿದಿರಾ, ಇನ್ನು ಪ್ರಾಧಿಕಾರದಿಂದ ಆಫೀಷಿಯಲ್ ಲೇಔಟ್ ಮಾಡ್ತೀರಾ ಅಂತ ನೀವೇ ಒಂದು ಹೇಳಿದ್ರೆ ಸರ್, ಎಲ್ಲಿ ತನಕ ಬಂತು ಅಂತ? ಅಲ್ಲ, ಅದಂದ್ರೆ ಪ್ರಾಧಿಕಾರದಿಂದ ನಾವು ಈಗಾಗಲೇ ಮೂರು ಜಾಗವನ್ನು ಗುರುತಿಸಿದ್ದೇವೆ. 55-45 ಏನು ರೇಷಿಯೋದಲ್ಲಿ ಮೂರು ಜಾಗವನ್ನು ಗುರುತಿಸಿದ್ದೇವೆ. ಗುರುತಿಸಿ ಸರ್ಕಾರ ಕಳಿಸಿದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರದ ಯೋಜನೆಗಳು ಎಲ್ಲ ಹೇಗೆ ಹೇಳಿದ್ರೆ, 50 ಎಕರೆ ಇರಬೇಕು, 75 ಎಕರೆ ಇರಬೇಕು, 75 ಎಕರೆ ಇದ್ರೆ ಮಾತ್ರ ಲೇಔಟು ಅಂತೇಳಿ. ಇಲ್ಲಿ 75 ಎಕರೆ 50 ಎಕರೆಗಳನ್ನು ಒಟ್ಟು ಮಾಡಿ 5 ಎಕರೆ ಒಟ್ಟು ಮಾಡೋದೇ ಕಷ್ಟ. ಅದು ಕೂಡ ಪ್ರೈವೇಟ್ ಲ್ಯಾಂಡ್ಸ್. ಪ್ರೈವೇಟ್ ಲ್ಯಾಂಡ್ನಲ್ಲಿ ಹೇಗೆ ಹೇಳಿದ್ರೆ 50-50 ನಮಗೆ ಮತ್ತು ಅವರಿಗೆ. ಅದನ್ನು ಡೆವಲಪ್ಮೆಂಟ್ ಮಾಡೋದು ನಮ್ಮ ಪ್ರಾಧಿಕಾರದಿಂದ. ಆ ಲ್ಯಾಂಡಿನ ಏನು ಏನು ಉಳಿದಿರ್ತದೆ ಅಂದರೆ ರೋಡು, ಪಾರ್ಕ್, ಸಿ ಎಸ್ ಸೈಟ್ಸ್ ಎಲ್ಲ ಹೋಗಿ ಏನು ಉಳಿತದೆ ಅದರಲ್ಲಿ ನಮಗೆ ಮತ್ತೆ ಅವರಿಗೆ 50-50 ಆಧಾರದಲ್ಲಿ ನಾವು ಹಂಚಿಕೊಳ್ಳೋದು. ಹಾಗಾಗಿ ಇಲ್ಲಿಯ ಲ್ಯಾಂಡ್ ಓನರ್ಸ್ ಏನು ಮಾಡ್ತಾರೆ ಹೇಳಿದರೆ, ಇಲ್ಲಿ ಲೋಕಲ್ ನೋಡಿ, ಸ್ವಾಭಾವಿಕವಾಗಿ ಏನಾಗ್ತದೆ, ನಮ್ಮ ಆ ಜಾಗಕ್ಕೆ 3-4 ಲಕ್ಷ ಈ ರೀತಿ ರೇಟ್ ಇರುವಾಗ ನಾವು ಅದು 50% ಮಾತ್ರ ಸೇಲ್ ಮಾಡಬೇಕಾದ್ರೆ ಅದು 6 ಲ್ಯಾಕ್ ಹೊರ್ತದೆ ರೇಟ್. ಅಷ್ಟು ಸಿಗುವುದಿಲ್ಲ ಅವರಿಗೆ, ಲ್ಯಾಂಡ್ ಓನರ್ಸಿಗೆ. ಹಾಗಾಗಿ ಇಲ್ಲಿ ಪ್ರಾಜೆಕ್ಟ್ಸ್ಗಳು ಅಷ್ಟು ಈಸಿಲಿ ಆಗ್ತಾ ಇಲ್ಲ. ಬಟ್ ನಾನು ಅದರ ಹಿಂದೆ ಬೆಂತ ಆಗ್ತಾ ಇದ್ದೇನೆ. ಈಗಾಗಲೇ 3 ಜಾಗವನ್ನು ಗುರುತಿಸಿದ್ದೇವೆ, ಅವರ ಜೊತೆ ನಾವು ಮಾತುಕತೆಯಲ್ಲಿ ಇದ್ದೇವೆ, ಒಂದು ಡಿಸೈನ್ ಆಗ್ತಾ ಇದೆ. ನನಗೇನು ಅನಿಸ್ತದೆ ಅಂತ ಹೇಳಿದ್ರೆ, ಇನ್ನೂ ವ್ಯಾಪಕವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿ ಇನ್ನಷ್ಟು ಸ್ವಲ್ಪ ಹೊರ, ಈಗ ಸಿಟಿಯ ಆ ವ್ಯಾಪ್ತಿಯ ಒಳಗೆ ನಮಗೆ ಜಾಗ ಸಿಗ್ತಾ ಇಲ್ಲ. ಉದಾಹರಣೆಗೆ ಆತ್ರಾಡಿ ಈ ಭಾಗದಲ್ಲಿ ಕೆಲವರು ಬಂದಿದ್ದಾರೆ, ಆದ್ರೆ ಅದು ನಮ್ಮ ಪ್ರಾಧಿಕಾರ ವ್ಯಾಪ್ತಿಯಲ್ಲಿಲ್ಲ, ವ್ಯಾಪ್ತಿ ಬಿಟ್ಟು ಹೊರಗಿದೆ. ಅದು ಎಲ್ಲಿಯಾದ್ರೂ ನಾಳೆ ಪ್ರಾಧಿಕಾರಕ್ಕೆ ಜಾಯ್ನ್ ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಎಸ್ ಆರ್ ರೇಟ್ ಕಡಿಮೆ ಇರ್ತದೆ. ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲಿಯ ಲ್ಯಾಂಡ್ ವ್ಯಾಲ್ಯೂ ಕಮ್ಮಿ ಇರ್ತದೆ. ಆಗ ಅಲ್ಲಿಯ ಜನ ಆಟೋಮೆಟಿಕ್ಲಿ ನಮ್ಗೆ ಕೊಟ್ರೆ ಅಲ್ಲಿ ವ್ಯವಸ್ಥಿತವಾದಂತ ಲೇಔಟ್ ಅನ್ನು ಮಾಡ್ಲಿಕ್ಕೆ ಆಗ್ತದೆ. ಸೊ ಆ ಯೋಜನೆಯಲ್ಲಿ ಇದ್ದೇವೆ. ಓಕೆ ಸರ್, ಹಾಗೆ ಒಂದು ಕರೆ ಕೂಡ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸತ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ಮ ಹೆಸರು ಕೆ ಶ್ರೀಧರ್ ಅಂತ ಮೇಡಮ್. ನಾವು ಆಕ್ಚುಲಿ ಇರೋದು ನಾವು ಕಡೆಕಾರ್, ಉಡುಪಿ ಕಡೆಕಾರ್ಲಿ ಇರುವವರು ಮೇಡಮ್. ಈಗ ನಾವು ಮಂಗಳೂರಿನಲ್ಲಿ ಇದ್ದೇನೆ. ಓಕೆ ಸರ್, ಹೇಳಿ. ಮೇಡಮ್, ನಾವೊಂದು 10 ಸೆನ್ಸ್ ಜಾಗ ಪರ್ಚೇಸ್ ಮಾಡಿದ್ವಿ ಮೇಡಮ್. ಅದು ಮೊದಲು ಕೃಷಿ ಭೂಮಿ ಇತ್ತು ಮೇಡಮ್, ಅದು ಈಗ ಇದಾಗಿದೆ ಮೇಡಮ್, ಕನ್ವರ್ಷನ್ ಆಗಿದೆ ಮೇಡಮ್. ಆಮೇಲೆ ಸಿಂಗಲ್ ಲೇಔಟ್ ಆಗಿದೆ, 9-11 ಆಗಿದೆ ಮೇಡಮ್. ಸಿಂಗಲ್ ಲೇಔಟ್ ಮಾಡುವಾಗ ಅದು ಏನಾಗಿದೆ ಅಂತ ಹೇಳಿ, ನಂಗೆ 7 ಸೆನ್ಸ್ ಜಾಗ ಅದರಲ್ಲಿ ರೋಡಿಗೆ ಬಿಡಬೇಕು ಅಂತ ಹೇಳಿದಾರೆ ಮೇಡಮ್. ಅದು ಇರುವುದೇ 10 ಸೆನ್ಸ್ ಮೇಡಮ್ ನಮ್ಗೆ ಜಾಗ. 7 ಸೆನ್ಸ್ ರೋಡಿಗೆ ಬಿಡಬೇಕು ಅಂತ ಹೇಳಿದ್ದಾರೆ. ಹೌದು ಮೇಡಮ್. ಅದು ಅಂದ್ರೆ ಒಂದು ಪಕ್ಕ ತೋಡ್ ಪಕ್ಕ ಇದೆ ಸರ್, ತೋಡ್ ಇದೆ ಮೇಡಮ್. ಅದು ತೋಡಿಗೆ 3 ಸೆನ್ಸ್ ಬಿಡಬೇಕು, 3 ಫೀಟ್ ಬಿಡಬೇಕು. ಆಮೇಲೆ ರೋಡ್ಗೆ 7 ಫೀಟ್ ಬಿಡಬೇಕು ಅಂತ ಹೇಳಿದಾರೆ ಮೇಡಮ್. ಈಗ ಅದು ನನಗೆ ಒಂದು 2-2.5 ಸೆನ್ಸ್ ಜಾಗ ಸಿಗ್ತದೆ ಮೇಡಮ್. ಅದರಲ್ಲಿ ನಮ್ಗೆ 7 ಸೆನ್ಸ್ ಹೋಯ್ತಲ್ಲ ಮೇಡಮ್, ಅದು ನಾನು ಪರ್ಚೇಸ್ ಮಾಡಿದ ಜಾಗ ಮೇಡಮ್. ಅದಕ್ಕೆ ಏನಾದ್ರು ನಮ್ಗೆ ಪ್ರಾಧಿಕಾರದವರು ವ್ಯವಸ್ಥೆ ಮಾಡ್ತಾರೆ ಮೇಡಮ್, ದುಡ್ಡಿಂದ ಏನಾದ್ರು ವ್ಯವಸ್ಥೆ ಮಾಡ್ತಾರೆ ಹೆಂಗೆ ಮೇಡಮ್? ನಾನು ಸರ್ ಅನ್ನ ಕೇಳ್ತೀನಿ ಸರ್, ಅವ್ರಿಗೆ ಅದೇ ನನ್ಗೆ ಅದು ಅವರು ಹೀಗೆ ಹೇಳುವಾಗ ಹೀಗೆ ಅನಿಸ್ತದೆ. 7 ಸೆನ್ಸ್ ಹೋಗಿ ಅಲ್ಲ, 7 ಸೆನ್ಸ್ ಅಂದ್ರೆ ಬಫರ್ ಇದ್ದ ತೋಡ್ ಅಂದ್ರೆ ಹೇಳಿದ್ರೆ ಬಫರ್ಗೆ ಬಫರ್ ವೈಡನಿಂಗ್ ಲೈನ್, ರೋಡ್ಗೆ ರೋಡ್ ವೈಡನಿಂಗ್ ಲೈನ್ ಏನಂತ ಹೇಳಿದ್ರೆ, ಅದಕ್ಕೆ ಇದೆ ನಾವು ಮಾಡಿರತಕ್ಕಂತ ಕಾನೂನು. 9-11 ಅಥವಾ ನಗರಸಭೆಯ ಒಳಗೆ ಈ ಖಾತೆ ಇಲ್ಲದೆ ರಿಜಿಸ್ಟ್ರೇಷನ್ ಆಗುವುದಿಲ್ಲ. ಈಗ ಇದು ಹಿಂದೆ ಹೀಗೆ ಆಗ್ತಿತ್ತು, ಈಗ ರಿಜಿಸ್ಟ್ರೇಷನ್ ಆಗುವುದಿಲ್ಲ. ಏನಾಗಿದೆ,
ನಿಮ್ಮ 10 ಸೆನ್ಸ್ ನಲ್ಲಿ ಎರಡು ಸೈಡ್ ರೋಡ್ ಬಂದ್ರೆ ಸೆಂಟರ್ ಆಫ್ ದಿ ರೋಡ್ ಇಂದ 3 ಕಿಲೋಮೀಟರ್ ರೋಡ್ ವೈಡನಿಂಗ್ ಬಿಡ್ಲೇಬೇಕು, ಅದರಲ್ಲಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಿಡಿಪಿ ಇರುವುದಷ್ಟು ಅದ್ರ ಅವರು ಹೇಳಿದಾಗ ನನ್ಗೆ ಅನಿಸ್ತದೆ ಹಿಂಬದಿ ಬಫರ್ ಇರಬೇಕು ಅವರಿಗೆ, ಬಫರ್ ತೋಡು. ಆ ಬಫರ್ ಇದ್ರೆ ಎಷ್ಟು ಬಫರ್ ಇರ್ತದೆ ಅಷ್ಟೇ ವಿಡ್ತಿನಲ್ಲಿ ಅವರಿಗೆ ಮತ್ತೆ ಪುನಃ ಜಾಗದಲ್ಲಿ ಹೋಗ್ತದೆ. ಪ್ರಾಧಿಕಾರದಿಂದ ಲ್ಯಾಂಡಿಗೆ ಈಕ್ವಲೆಂಟ್ ಆಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರ ಜನತೆ ಈ ಬಗ್ಗೆ ಬಹಳ ಎಚ್ಚೆತ್ತುಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಯಾಕೆ ಹೇಳಿದ್ರೆ ಈಗ ಅವ್ರು ತಗೊಂಡಿರತಕ್ಕಂಥದ್ದು ಅವ್ರು ಹೇಳುವ ಪ್ರಕಾರ ಕೃಷಿ ಭೂಮಿ ಅಂತ ಕಾಣ್ತದೆ. ಅವ್ರು ಹೇಳಿದ್ರು ಮತ್ತೆ ಕನ್ವರ್ಷನ್ ಮಾಡಿದೆ ಅಂತ ಹೇಳಿ. ಈಗ ಜನ ಪರ್ಚೇಸ್ ಮಾಡಬೇಕಾದ್ರೆ ಕನ್ವರ್ಷನ್, ಸಿಗ್ನಲ್ ಲೇಔಟ್ ಮತ್ತು ಪಂಚಾಯತ್ಗಳಲ್ಲಿ 9-11 ಬೇಕೆ ಲೈನ್. ಆಗ ಎಷ್ಟು ವೈಡನಿಂಗ್ ಹೊರ್ತದೆ ನಿಮ್ಗೆ ಅಂದಾಜ್ ಆಯ್ತಲ್ಲ, ರೋಡಿಗೆ ಎಷ್ಟು ಹೊರ್ತದೆ, ಬಫರ್ಗೆ ಎಷ್ಟು ಹೊರ್ತದೆ, ಅದೆಲ್ಲ ಹೋಗಿ ಉಳಿದ ಜಾಗ ನೀವು ತಕೊಳ್ಳೋದು. ನಿಮಗೆ ಅಂದಾಜ್ ಆಯ್ತಲ್ಲ. ಉಳಿದ ಜಾಗ ಅಂದ್ರೆ ಈಗ ಇವರು ರಿಜಿಸ್ಟ್ರೇಷನ್ ಮಾಡ್ತಿದ್ರೆ 3 ಸೆನ್ಸ್ ಮಾತ್ರ ಇವರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದೆ. ಹಿಂದೆ ಪರ್ಚೇಸ್ ಮಾಡುವಾಗ ಎಲ್ಲ ರೋಡ್ ಬಿಡ್ತು ಇದನ್ನೆಲ್ಲ ನೋಡಿದ್ದಿದ್ರೆ ಈ ಕಷ್ಟಗಳು ಬರುದಿಲ್ಲ. ಬಟ್ ಬಹಳ ಬೇಸರ ಅನಿಸ್ತದೆ ಕೆಲವರು. ಇವರು ಮೊನ್ನೆ ಒಬ್ರು ಬಂದಿದ್ರು 27 ಸೆನ್ಸ್ ನಲ್ಲಿ ಅವರಿಗೆ 3.5 ಸೆನ್ಸ 4 ಸೆನ್ಸ್ ಏನೋ ಉಳಿತದೆ ಅಂತ ಹೇಳಿದ್ರು. ಅದಕ್ಕೆ ಆಲ್ಟರ್ನೇಟಿವ್ ನೀವು ರೋಡ್ ವೈಡನಿಂಗ್, ಅವರಿಗೋಸ್ಕರ ರೋಡ್ ವೈಡನಿಂಗ್ ಅನ್ನು ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ, ಬಫರ್ ಕಾನೂನಿನಲ್ಲಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಹಾಗೆ ಸರ್, ಇನ್ನು ಮಣಿಪಾಲ ಪೆರಂಪಳ್ಳಿ ಒಂದು ರೋಡ್ಗೆ TDR ಅಂತ ಹೇಳ್ತಿದ್ದಾರೆ, ಅಂದ್ರೆ ಸಾಕಷ್ಟು ಜನರಿಗೆ ಈ TDR ಏನು ಅಂತ ಗೊತ್ತಿಲ್ಲ ಸರ್. ಆ ಒಂದು ನೀವು ಹೇಳ್ಬೋದ TDR ಅಂತ ಹೇಳ್ತಾರೆ? ಮಣಿ ನಮ್ಮ ಅಂಬಾಗಿಲು ಪೆರಂಪಳ್ಳಿ ಮಣಿಪಾಲ ಈ ರೋಡ್ ಏನಿದೆ ಇದು ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ, ಇನ್ ಹಿಸ್ಟ್ರಿ ಆಫ್ ಉಡುಪಿ ಇತಿಹಾಸದಲ್ಲಿ ಫಸ್ಟ್ ರೋಡ್, TDR ವ್ಯವಸ್ಥೆಯಲ್ಲಿ ಮಾಡತಕ್ಕಂತ ಫಸ್ಟ್ ರೋಡ್. TDR ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್. ಆ ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ಗಳ ಪ್ರಯೋಜನಗಳು ಏನಂತ ಕೇಳಿದ್ರೆ, ಈಗ ಆ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಎಡಭಾಗದಲ್ಲಿ ಒಂದು ಮನೆ ಇದೆ, ಆ ಮನೆ ಎದುರಿನಲ್ಲಿ ನಮಗೆ ಸೆಂಟರ್ ಆಫ್ ದಿ ರೋಡಿನಿಂದ ಬಲ ಮತ್ತು ಎಡ 10-10 ಮೀಟರ್ ನಾವು ರೋಡ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಬ್ಬರದ್ದು 3 ಸೆನ್ಸ್ ಹೋಯ್ತು ಅಂತ ಭಾವಿಸ್ಕೊಳ್ಳಿ. 3 ಸೆನ್ಸ್, 1 ಸೆನ್ಸ್ ಹೇಳಿದ್ರೆ 435 ಚದರಡಿ. ಈ ರೀತಿ 3 ಸೆನ್ಸ್ ಹೋಯ್ತು ಹೇಳಿದ್ರೆ 1300 ಸ್ಕ್ವೇರ್ ಫೀಟ್ ಹೋಯ್ತು ಅಂತ ಅರ್ಥ. ನಾವು ಅವರಿಗೆ 1300 × 2 ಅಂತ ಹೇಳಿದ್ರೆ 2600 ಸ್ಕ್ವೇರ್ ಫೀಟ್ನ TDR ಕೊಡ್ತೇವೆ. ಎಷ್ಟೋ ಜನರಿಗೆ ಏನಾಗಿದೆ ಸರ್ ಅದು TDR ಬೆಲೆ ಇಲ್ಲಂತೆ. TDR ಕೊಡೋದು ನಾನಲ್ಲ, ಅದು ಇಲಾಖೆ ಕೊಡೋದು. PWD ಇಲಾಖೆಯಿಂದ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆಗೆ ಒಂದು ರೆಸೊಲ್ಯೂಷನ್ ಬರ್ತದೆ. ಯಾರು ಈಗ ಏ ರಾಮ ಅಂತ ಹೇಳುವ 3 ಸೆನ್ಸ್ ಬಿಡ್ತಾನೆ ಅಂತ ಹೇಳಿದ್ರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ, ನಮಸ್ತೆ ಮ್ಯಾಮ್, ಕೇಳಿಸ್ತಾ ಇದೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಶಾಂತಾ ಅಂತ ಹೇಳಿ. ಶಾಂತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಉಡುಪಿಯಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಉಡುಪಿಯಿಂದ. ಮೇಡಮ್, ನೀವು ಏನ ನಿಮ್ಮ ಅನಿಸಿಕೆಯನ್ನ ಏನ್ ಹೇಳ್ಬೇಕಂದ್ಕೊಂಡಿದ್ದೀರಾ ಮ್ಯಾಮ್? ಅದು ಏನಂತ ಹೇಳಿದ್ರೆ, ಈಗಾಗಲೇ ನಮ್ಮ ಉಡುಪಿಯಲ್ಲಿ ಸಾಕಷ್ಟು ಅಂತರ್ಜಲ ಡ್ರೈ ಆಗ್ತಿದೆ. ಉಡುಪಿಗೆ ಮುಂದೆ ವಾರಾಹಿಯಿಂದ ನೀರ್ ಬರ್ತದೆ ಅಂತ ಹೇಳ್ತಾರೆ. ನೀವು ನಮ್ಮ ಅಧ್ಯಕ್ಷರನ್ನ ಕೇಳ್ತಾ ಇದ್ದೀರಾ? ಹೌದು, ಬಹಳ ಒಳ್ಳೆ ಪ್ರಶ್ನೆ ಸರ್. ಓಕೆ, ಕೇಳಿಸ್ಕೊಳ್ಳಿ ಮ್ಯಾಮ್, ಅವ್ರು ಇದಕ್ಕೆ ಆನ್ಸರ್ ಅನ್ನ ಕೊಡ್ತಾರೆ. ಇವತ್ತು ಅವ್ರು ಕೇಳಿರತಕ್ಕಂಥ ಬಹಳ ಒಳ್ಳೆ ಪ್ರಶ್ನೆ ಏನಂತ ನಾನು ಒಂದು TDR ಬಗ್ಗೆ ಮತ್ತೆ ಮಾತಾಡೋಣ. ಇವತ್ತು ವಿಶೇಷವಾಗಿ ಜಲ ಏನು ವಾಟರ್ ಲೆವೆಲ್ ಏನು ಅದನ್ನು ರೈಸ್ ಮಾಡ್ಲಿಕ್ಕೆ ಏನು ತಗೊಂಡು, ಇವತ್ತು ಉಡುಪಿ ನಗರಸಭೆಯಲ್ಲಿ ಯಾವ ಬಿಲ್ಡಿಂಗ್ ಲೈಸೆನ್ಸ್ ಕಂಪ್ಲೀಷನ್ ರಿಪೋರ್ಟ್ ಆಗಬೇಕಾದ್ರೂ ಅವ ಜಲ ಸಂಪೂರ್ಣ ಆಗಿರತಕ್ಕಂಥ ಏನು ಸ್ಯಾಂಡ್ ಪಿಟ್ಸ್ ಏನಿದೆ ಅದನ್ನು ಮಾಡಲೇಬೇಕು, ಮಸ್ಟ್ ಅಂಡ್ ಶುಡ್. ಅದು ಮಾಡದೆ ನಿಮಗೆ ಯಾವುದೇ ರೀತಿಯಲ್ಲಿ ಡೋರ್ ನಂಬರ್ ಸಿಗ್ತಾ ಇಲ್ಲ. ಇದು ಸರ್ಕಾರ ಸ್ಟ್ರಿಕ್ಟ್ ಮಾಡಿದೆ, ಒಂದು. ಎರಡನೇದು, ನಮ್ಮ ಪ್ರಾಧಿಕಾರದ ಅತ್ಯಂತ ದೊಡ್ಡ ಉದ್ದೇಶ ಅವ್ರು ಕೇಳಿರತಕ್ಕಂಥ ಪ್ರಶ್ನೆಯಲ್ಲಿ ಅದೇ, ಯಾವ ಯಾವ ಕೆರೆಗಳಿವೆ. ಈಗ ನಾನು ಪ್ರಾಧಿಕಾರದ ಅಧ್ಯಕ್ಷ ಆದ ನಂತರ ಇವತ್ತು ನಾನು ಇವತ್ತು ಎಲ್ಲ ಪಂಚಾಯತ್ಗಳಿಗೆ ನಗರಸಭೆ ನಮ್ಮ ವ್ಯಾಪ್ತಿಗೆ ಬರತಕ್ಕಂಥವ್ರಿಗೆ ಲೆಟರ್ ಮಾಡಿದ್ದೇನೆ. ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಕೆರೆ ಇದೆ, ನಿಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಕೆರೆ ಇದೆ, ಒಂದು ಲೆಕ್ಕ ಆಗ್ಬಿಡ್ತಾನೆ ಎಷ್ಟಿದೆ. ಅದಾದ ನಂತರ ಯೋಜನೆ ಸಿದ್ಧಪಡಿಸಬೇಕು. ಪ್ರತಿ ವರ್ಷ ಇಂಥ ಇಂಥ ಕೆರೆಗಳು, ಈ ಕೆರೆಗಳು ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿ ಮಾಡುವಂಥದ್ದೇ ಪ್ರಾಧಿಕಾರದ ಉದ್ದೇಶ. ಈ ಮೂಲಕ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿ ಮಾಡಿದರೆ ಆಟೋಮೆಟಿಕ್ಲಿ ನಿಮ್ಮ ವಾಟರ್ ಲೆವೆಲ್ ರೈಸ್ ಆಗ್ತದೆ. ಆಗ ಈ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಯಶಸ್ವಿ ಬರ್ತದೆ. ಇವತ್ತು ನೋಡಿ, ಅತ್ಯಂತ ಬೇಸರದ ಸಂಗತಿ ಅಂತ ಹೇಳಿದ್ರೆ ಎಷ್ಟೋ ಕೆರೆ ಕಟ್ಟೆಗಳು ಈ ರೀತಿ ಮೊನ್ನೆ ನೆರೆ ಬಂತು, ನೀವು ನೋಡಿರ್ಬೋದು. ಈ ರೀತಿ ನೆರೆ ಬರಬೇಕು ಅಂತ ಹೇಳಿದ್ರೆ ಕಾರಣ ಎಷ್ಟೋ ಕೆರೆ ಕಟ್ಟೆಗಳು ಮುಚ್ಚಿ ಹೋಗಿದೆ. ಅದನ್ನು ಗುರುತಿಸಿ ಸರ್ಕಾರಿ ಕೆರೆ ಕಟ್ಟೆಗಳನ್ನು ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಗುರುತಿಸಿ ನಾವು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಜನತೆ ಕೂಡ ತನ್ನ ಯಾವ ಹೊಸ ಬಿಲ್ಡಿಂಗ್ಗಳು ಆಗ್ತದೆ ಆ ಹೊಸ ಬಿಲ್ಡಿಂಗ್ಗಳಲ್ಲಿ ನಗರಸಭೆ ಮತ್ತು ಪ್ರಾಧಿಕಾರ
ನಗರಸಭೆಯ ಕಾಲಂನಲ್ಲೇ ಇರ್ತದೆ. ಯಾವುದೇ ಕಾರಣಕ್ಕೂ ಅದು ನಿಮ್ಮ ಪಿಟ್ ಮಾಡದೆ, ಏನು ರೈನ್ ವಾಟರ್ ಹಾರ್ವೆಸ್ಟ್ ಅಂತ ಹೇಳ್ತೇವೆ ನಾವು, ರೈನ್ ವಾಟರ್ ಹಾರ್ವೆಸ್ಟ್ ಮಾಡದೆ ಅದಕ್ಕೆ ಡೋರ್ ನಂಬರ್ ಸಿಗುವುದಿಲ್ಲ. ಈ ಮೂಲಕ ಒಂದಷ್ಟು ಕ್ರಾಂತಿಕಾರಿ ಹೆಜ್ಜೆಗಳು ಉಡುಪಿ ನಗರದಲ್ಲಿ ಆಗ್ತಾ ಇದೆ ಒಂದು. ಎರಡನೇದು ನಾನು ಆಗ ಟಿ ಡಿ ಆರ್ ಹೇಳಿದೆ, ಈ ಈ ಮೂರು ಸೆನ್ಸ್ ಹೋದದಕ್ಕೆ ಅವರಿಗೆ ಟೂ ಟೈಮ್ಸ್ ಅವರಿಗೆ ಆರು ಸೆನ್ಸಿನಷ್ಟು ಟಿ ಡಿ ಆರ್ ಸಿಗ್ತದೆ. ಈ ಟಿ ಡಿ ಆರ್ ಈಗ ಒಬ್ಬರಿಗೆ ಮೂರು ಜನ ಮಕ್ಕಳಿದ್ರೆ ಅವರು ಯಾವ ರೀತಿ ಜಾಗವನ್ನು ಪಾಲು ಮಾಡಿ ಕೊಡ್ಬೋದು ನೋಡಿ, ನನ್ನ ಮೂರು ಮಕ್ಕಳಿಗೆ ನಾನು ಸಮಾನಾಗಿ ಪಾಲು. ಆಗ ಆರು ಸೆನ್ಸ್ನಲ್ಲಿ ಎರಡು ಸೆನ್ಸ್ ಒಬ್ಬರಿಗೆ, ಎರಡು ಸೆನ್ಸ್ ಮತ್ತೊಬ್ಬರಿಗೆ, ಈ ರೀತಿ ಪಾಲು ಮಾಡಿ ಕೊಡ್ಬೋದು. ಅದು ಅಷ್ಟು ಮಾತ್ರ ಅಲ್ಲ, ಯಾರಾದರೂ ಆರು ಸಾವಿರ ಸ್ಕ್ವೇರ್ ಫೀಟ್ ನನಗೆ ಟಿ ಡಿ ಆರ್ ಸಿಕ್ಕಿತ್ತು, ಯಾರಾದರೂ ಒಬ್ಬರು ಬಂದು ಒಂದೂವರೆ ಸಾವಿರ ಸ್ಕ್ವೇರ್ ಫೀಟ್ ಟಿ ಡಿ ಆರ್ ಕೊಡಿ ಅಂತ ಹೇಳಿದರೆ ಆ ಟಿ ಡಿ ಆರನ್ನು ಅವರಿಗೆ ಕೊಟ್ಟು ಉಳಿದ ನಾಲ್ಕೂವರೆ ಸಾವಿರ ಸ್ಕ್ವೇರ್ ಫೀಟ್ ಟಿ ಡಿ ಆರ್ ನಾನು ಇಟ್ಕೊಳ್ಬೋದು. ಇದು ಟಿ ಡಿ ಆರ್ಗೆ ಈಗ ವ್ಯಾಲ್ಯೂ ಇಲ್ಲ ಮೇಡಮ್, ನಾನು ಹೇಳ್ತೇನೆ ಈಗ ವ್ಯಾಲ್ಯೂ ಇಲ್ಲ ಅಂತೇಳಿದ್ರೆ ಈಗ ಜನ 400 ರೂಪಾಯಿ 500 ರೂಪಾಯಿ ಕೇಳ್ತಾರೆ. ಜಸ್ಟ್ ವೆಯ್ಟ್, ಜನರಿಗೆ ಇದರ ಬಗ್ಗೆ ಪೂರ್ಣವಾದ ತಿಳುವಳಿಕೆ ಬಂದ ನಂತರ ಇದು 100% ವ್ಯಾಲ್ಯೂ ಬರ್ತದೆ. ಇನ್ನೂ ಹೆಚ್ಚು ಅಂತ ಹೇಳಿದರೆ ನಿಮ್ಮ ಹೋದಂಥ ಏನು ಟಿ ಡಿ ಆರ್ ಏನು ಸಿಗ್ತದೆ, ಈಗ ನಿಮಗೆ ಗ್ರೌಂಡ್ ಪ್ಲೇಸ್ ಫಸ್ಟ್ ಮಾತ್ರ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಿಗೋದು, ನೀವು ಆ ಟಿ ಡಿ ಆರ್ನ ಯೂಸ್ ಮಾಡಿ ಸೆಕೆಂಡ್ ಫ್ಲೋರ್ ಕಟ್ಬೋದು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಈ ಟಿ ಡಿ ಆರ್ ನಿಮ್ಮದು ಪೆರಂಪಳ್ಳಿ ರೋಡಲ್ಲಿ ಇದ್ದು ಉಡುಪಿಯ ಕಡಿಯಾಳಿ ಅಥವಾ ಕುಂಜಿಬೆಟ್ಟು ಭಾಗದಲ್ಲಿ ಒಂದು ಜಾಗ ಇದೆ ಅಂತ ತಿಳ್ಕೊಳ್ಳಿ. ಆ ಟಿ ಡಿ ಆರ್ ಅನ್ನ ಯೂಸ್ ಮಾಡಿ ನೀವು ಇಲ್ಲಿ ಸಹ ಕಟ್ಬೋದು, ಇಲ್ಲಿ ಸಹ ಆ ಲೈಸೆನ್ಸ್ ಅನ್ನ ಆ ಟಿ ಡಿ ಆರ್ ಅನ್ನ ಇಲ್ಲಿ ಯೂಸ್ ಮಾಡಬಹುದು. ಒಟ್ಟಾರೆ ಅಲ್ಲಿ ಈಗ 400 ರೂಪಾಯಿ ಇದ್ರೆ ಕಡಿಯಾಳಿ ಬಾಡಿಟ್ಟು ನೀವು ಕಮರ್ಷಿಯಲ್ ಬಂದಾಗ ಅದು 2-3 ಸಾವಿರ ರೂಪಾಯಿ ವ್ಯಾಲ್ಯೂ ಆಗ್ತದೆ, ಬಿಕಾಸ್ ಇಲ್ಲಿ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಸೊ ಈ ರೀತಿ ಯೂಸ್ ಮಾಡ್ಬೋದು. ನನಗೆ ಬಹಳ ನಿಮ್ಮ ಮಾಧ್ಯಮದ ಮೂಲಕ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಪೆರಂಪಳ್ಳಿ ಅಂಬಾಜಿಲು ಮಣಿಪಾಲ ರಸ್ತೆ ಏನಿದೆ 99% ಒಬ್ರು ಬಿಟ್ಟು 99% ಜನ ಈಗಾಗಲೇ ಒಪ್ಪಿಗೆ ಮಾಡಿ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ನಮ್ಮ ಪೆರಂಪಳ್ಳಿ ಚರ್ಚಿನ ಇದು ರೈಲ್ವೆ ಬ್ರಿಡ್ಜ್ನ ತನಕ ರೋಡ್ ವೈಡನಿಂಗ್ ಆಗ್ತಾ ಇದೆ. ಮೇ ಒಳಗೆ ಈ ರಸ್ತೆಯನ್ನ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಮುಗಿಸ್ತೇವೆ. ಜನತೆಗೆ ಈ ಟಿ ಡಿ ಆರ್ನ ಬಗ್ಗೆ ತಿಳುವಳಿಕೆ ಆಗಿದೆ, ಜನತೆಗೆ ಅನಿಸಿದೆ ಹಾ ಹೌದು ಅಂತ. ನೋಡಿ, ಲ್ಯಾಂಡ್ ಎಕ್ವೇಷನ್ ಆದರೆ ಏನಾಗ್ತದೆ ಹೇಳಿ, ನಿಮಗೊಂದು 4 ಲಕ್ಷ ಏನು ಸಿಗ್ತದೆ, ಹೌದಾ? 4 ಲಕ್ಷವನ್ನು ನಿಮಗೆ 1-1.5 ವರ್ಷದಲ್ಲಿ ಖಾಲಿ ಆಗ್ತದೆ. ಟಿ ಡಿ ಆರ್ ಹಾಗಲ್ಲ, ಅದೊಂದು ಶೇರ್ ಇದ್ದಾಗೆ, ಶೇರ್ ನೀವು ಕ್ಯಾಪಿಟಲ್ ಶೇರಿಗೆ ಕ್ಯಾಪಿಟಲ್ ಹಾಕಿದಾಗೆ ಇದನ್ನು ನೀವು 2-3 ವರ್ಷ ವೆಯ್ಟ್ ಮಾಡಿದರೆ ಇದು 2,000-3,000 ರೂಪಾಯಿಗೆ ಹೋಗ್ತದೆ. ಇದನ್ನು ಯಾರು ಪರ್ಚೇಸರ್ ಅಂತ ಕೇಳಿದರೆ, ಉಡುಪಿ ನಗರದ ಒಳಗೆ ಒಬ್ಬ ಬಿಲ್ಡರ್ ತನ್ನ ಬಿಲ್ಡಿಂಗ್ನಲ್ಲಿ ಒಂದು ಮೇಲೆ ಪೆಂಟ್ ಹೌಸ್ ಕಟ್ಟಿದ್ದಾನೆ. ಆ ಪೆಂಟ್ ಹೌಸ್ಗೆ ಅವನಿಗೆ ಕವರೇಜ್ ಇಲ್ಲದೆ ಡೋರ್ ನಂಬರ್ ಇಲ್ಲ, ಅಂಥವರು ಇದನ್ನು ಟಿ ಡಿ ಆರ್ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿ ಅವರದನ್ನು ಅಕ್ರಮವನ್ನು ಸಕ್ರಮ ಮಾಡಿಕೊಳ್ತಾರೆ, ನಮಗೆ ಪರ್ ಸ್ಕ್ವೇರ್ ಫೀಟ್ ಯಾರು ಸೆಲ್ಲರಿಗೆ ಕೊಡ್ತಾರೆ. ಈ ಮೂಲಕ ಟಿ ಡಿ ಆರ್ ಅಂತ ಹೇಳುವಂಥದ್ದು ಜನತೆಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ. ಓಕೆ, ಹಾಗೆ ಸರ್, ಇದರಿಂದ ಡಿಸ್ಅಡ್ವಾಂಟೇಜ್ ಏನಾದರೂ ಇದೆ? ಅಡ್ವಾಂಟೇಜ್ ಬಗ್ಗೆ ಹೇಳಿದ್ದೀರಾ, ಹಾಗೆ ಡಿಸ್ಅಡ್ವಾಂಟೇಜ್ ಬಗ್ಗೆ. ಯೂಶುವಲಿ ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಇದರಲ್ಲಿ ನಿಜವಾಗಿಯೂ ಜನತೆ ಕೆಲವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಐಟು ದಾಲ ತಿಟ್ಟು ಜುಮಾರ ಏನು ಸಿಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ನೋಡಿ, ಬೆಂಗಳೂರು ಭಾಗದಲ್ಲಿ ಯಾರಾದರೂ ನಿಮ್ಮ ಸಂಪರ್ಕದಲ್ಲಿದ್ದರೆ, ನೀವು ಮಾಧ್ಯಮದವರು ಅಂತ ಗೊತ್ತಿರುತ್ತೆ, ಅಲ್ಲಿ ಕೇಳಿ. ಮಂಗಳೂರು ಭಾಗದಲ್ಲಿ ಕೇಳಿ, ಬೆಂಗಳೂರು ಭಾಗದಲ್ಲಿ ಜನತೆ ಬರ್ತಾ ಇದ್ದಾರೆ ಈಗ ದಯವಿಟ್ಟು ನಮ್ಮ ರಸ್ತೆ ವೈಡನಿಂಗ್ ಮಾಡುವ, ಟಿ ಡಿ ಆರ್ ಮಾಡಿ ಅಂತ. ಯಾಕೆ ಹೇಳಿದರೆ ಆ ಯೂಸ್, ಅದು ಅದು ಯಾರು ಯೂಸ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿದೆ ಈ ಟಿ ಡಿ ಆರ್ ಅಂದರೆ ಏನು ಅಂತ. ಹಾಗಾಗಿ 100ಕ್ಕೆ 100 ಯಾವುದೇ ಡಿಸ್ಅಡ್ವಾಂಟೇಜ್ಗಳು ಇಲ್ಲ. ಜನತೆಯ ಬಗ್ಗೆ ಕೆಲವರು ಏನಾಗಿದೆ ಇದರ ಬಗ್ಗೆ ಅಭಿಪ್ರಾಯ, ಎಷ್ಟೋ ಜನ ಇಂಜಿನಿಯರ್ಸ್ಗಳಿಗೆ ಲಾಯರ್ಸ್ಗಳಿಗೂ ಕೆಲವರಿಗೆ ಅಂದರೆ ಕ್ಲಾರಿಫಿಕೇಷನ್ ಇಲ್ಲ, ತಪ್ಪಲ್ಲ, ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಾದದ್ದು ಜನರ ವಿಶ್ವಾಸ ಗಳಿಸಬೇಕಾದ ನಮ್ಮ ಕರ್ತವ್ಯ, ದಟ್ ಈಸ್ ಅವರ್ ಡ್ಯೂಟಿ. ಸೊ ಅದನ್ನು ನಾವು ವ್ಯವಸ್ಥಿತವಾಗಿ ಈಗ ಮಾಡ್ತಾ ಇದ್ದೇವೆ, ಜನತೆಗೆ ಈಗ ವಿಶ್ವಾಸ ಬಂದಿದೆ. ಇಲ್ಲದ್ರೆ ನೀವು ಆಲೋಚನೆ ಮಾಡಿ, ಈ ಟಿ ಡಿ ಆರ್ ಹೊಸ ಯೋಜನೆಯನ್ನು ಆ ರಸ್ತೆ ಯೂಸ್ ಮಾಡುವಾಗ 99% ಜನ ಒಪ್ತಾರೆ ಅಂತೇಳಿ, ಆದರೆ ಜನತೆಗೆ ಕೂಡ ಇದರ ಅವೇರ್ನೆಸ್ ಮೃತಾಗಿದೆ ಅಂತ ಹೇಳುವಂತಾನೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಫಸ್ಟ್ ಮೊದಲನಾಗಿ ಜನರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಬೇಕು, ಆವಾಗ ಅವರು ಒಪ್ಕೊಳ್ತಾರೆ. ಇದರಿಂದ ಹೆಚ್ಚಾಗಿ ಅಡ್ವಾಂಟೇಜಸ್ ಇದೆ. ಈಗ ಒಂದೇ ನಿಮಿಷ ಮುಗಿಸ್ತೇನೆ. ಶ್ಯಾಮ್ ಸರ್ಕಲ್ನಲ್ಲಿ ಒಬ್ಬರು ಮುಂಬೈಯಿಂದ ಬಂದಿದ್ರು, ಅವರಿಗೆ ಮುಂಬೈ ಅವರ ಜಾಗ, ಅವ್ರ ಮನೆ ಇರೋದು ಮುಂಬೈ, ಅವ್ರು ಬಂದಿದ್ರು. ನಾನೇ ಸ್ವತಃ ಸ್ಥಳಕ್ಕೆ ಹೋಗಿ ಹೇಳಿದಾಗ 10 ಮೀಟರ್ ಬಿಡುವುದಲ್ಲೂ ಅವರು 15 ಮೀಟರ್ ಬಿಟ್ಟರು. ನೋಡಿ, ನಮಗೆ ರೋಡ್ ಅಗಲ ಆಡೋದು 10 ಮೀಟರ್, ಏನಾಗಿದೆ ಸೆಂಟರ್ ಆಫ್ ದಿ ರೋಡ್ ಇಂದ 15 ಮೀಟರ್ ಇಲ್ಲದೆ ನಿಮಗೆ ಎನ್ ಒ ಸಿ ಕೊಡೋದಿಲ್ಲ, ಪ್ರಾಧಿಕಾರದಿಂದ ನಿಮಗೆ ಎನ್ ಒ ಸಿ ಕೊಡೋದಿಲ್ಲ. ನೀವು ಎನ್ ಒ ಸಿ ಕೊಡದಿದ್ರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗ್ತದ? 15 ಮೀಟರ್ ನೀವು ಬಿಡಲೇಬೇಕು. ಉಳಿದ 5 ಮೀಟರ್ ನಿಮಗೆ ಬಿಲ್ಡಿಂಗ್ ಏನು ಇಲ್ಲದಿದ್ರೆ, ಖಾಲಿ ಜಾಗ ಆದರೆ, ಉಳಿದ 5 ಮೀಟರ್ ಬಿಟ್ಟರೆ ಅದಕ್ಕೂ ಟಿ ಡಿ ಆರ್ ಕೊಡ್ತಾ ಇದ್ದೇವೆ, ಜನರಿಗೆ ಯೂಸ್ ಆಗಬೇಕು ಅಂತ. ಆ 5 ಮೀಟರ್ನ ಟಿ ಡಿ ಆರ್ ಯೂಸ್ ಮಾಡಿ ಹಿಂದೆ ನಿಮಗೆ ಒಂದು 4 ಸೆನ್ಸ್ ಜಾಗ, ಒಂದು 8 ಸೆನ್ಸ್ ಜಾಗ ಇದ್ರೆ ಎಷ್ಟು ಚೆಂದಾಗಿರುವ ಕಮರ್ಷಿಯಲ್ ಕಟ್ಟಬಹುದು. ಮತ್ತೆ ರಿಂಗ್ ರೋಡ್ ಮೇಡಮ್, ಅದು ರಿಂಗ್ ರೋಡ್, ಹಾಗಾಗಿ ಅದು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ನೋಡಿ, ಉಡುಪಿಯ ಸಿಟಿ ಈಗಲೇ, ನಾನು ಈಗಲೇ ನಿಮ್ಮ ಚಾನೆಲ್ಗೆ ಬರಬೇಕಾದ್ರೆ ಒಂದು 10 ನಿಮಿಷ ಕಲ್ಸಂಟ್ರದಲ್ಲಿ ಬ್ಲಾಕ್ ಆಯಿತು.
ನಮ್ಮ ಆ ಕಾಲದಲ್ಲಿ ಇತ್ತು, ಅಯ್ಯೋ ಇಷ್ಟು ದೊಡ್ಡ ಅಗಲ ರಸ್ತೆ ಬೇಕಾ ಅಂತ, ಎಲ್ಲಿ ಬಂತು ಸ್ಥಿತಿ ಇವತ್ತು. ಹಾಗಾಗಿ ಇದನ್ನ ಕಂಜೆಷನ್ ತಪ್ಪಿಸಬೇಕಾದ್ರೆ ಉಡುಪಿಯ ನಗರದ ಹೊರಭಾಗದಲ್ಲಿ ಇರತಕ್ಕಂಥ ಹೊರ ವರ್ತುಲ ರಸ್ತೆ ರಿಂಗ್ ರೋಡ್ ಏನಿದೆ ಅದು ಡೆವಲಪ್ಮೆಂಟ್ ಆಗಬೇಕು. ಅದು ನಮ್ಮ ಅಂಬಾಗಿಲು, ಪೆರಂಪಳ್ಳಿ, ಮಣಿಪಾಲ, ಆಚೆ ಕೊರಂಟ್ರಪಾಡಿ, ಅಲೆವೂರು, ಉದ್ಯಾವರ, ಕುತ್ಪಾಡಿ ತನಕ ಏನು ಹೊರ ವರ್ತುಲ ರಸ್ತೆ ಇದೆ, ಹೊರ ವರ್ತುಲ ಅಂದ್ರೆ ರಿಂಗ್ ರೋಡ್, ಅದು ಡೆವಲಪ್ಮೆಂಟ್ ಆದ್ರೆ ಸಿಟಿಯ ಕಂಜೆಕ್ಷನ್ ತಪ್ಪುತ್ತದೆ, ಸಿಟಿಯಲ್ಲಿ ಈ ಟ್ರಾಫಿಕ್ ಈ ಮಟ್ಟಿಗೆ ತಪ್ಪುತ್ತದೆ. ಈಗಾಗಲೇ ಕುಂದಾಪುರದಿಂದ ಮಣಿಪಾಲ ಬರುವವರು ಆ ರೋಡ್ ವೈಡನಿಂಗ್ ಆದ್ರೆ ಕಲ್ಸಂಕ್ಯಕ್ಕೆ ಬರದೆ ಆಚೆಂದಲೇ ನಿಮಗೆ ಮಣಿಪಾಲ ಆಗಿ ಕಾರ್ಕಳ ಹೊರತಾರೆ. ಆ ರೀತಿ ಹೊರಗಿನ ರಸ್ತೆಯನ್ನು ಮಾಡಬೇಕು, ನಮ್ಮ ಯೋಜನೆ ಇದೆ. 2022 ಒಳಗೆ ಹೊರಗಿನ ಹೊರ ವರ್ತುಲ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆ ಇದೆ. ನಿಮ್ಮ ಯೋಜನೆ 22 ಅಲ್ಲಿ ಎಸ್ ಎಲ್ಲ ಪೂರ್ತಿ ಹೊರ ವರ್ತುಲ ರಸ್ತೆ ನೋಡಿ ಮೇಡಮ್. ಆಗ ಏನಾಗ್ತದೆ, ನೀವು ಬೆಂಗಳೂರಿಗೆ ದಯವಿಟ್ಟು ನೋಡಿ, ಬೆಂಗಳೂರಿನ ಹೊರಗೆ ನೋಡಿ, ಹೊರ ರಿಂಗ್ ರೋಡ್ನಲ್ಲಿ ಡಿಮಾರ್ಟ್ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳು ಇದೆ. ಅಲ್ಲಿ ಏನಾಗ್ತದೆ, ನಿಮ್ಮ ಉಡುಪಿ ಸಿಟಿ ಹಾಗೆ 3 ಸೆನ್ಸ್ 5 ಸೆನ್ಸ್ ಅಲ್ಲ, ಅಲ್ಲಿ 1 ಎಕರೆ 2 ಎಕರೆ ಜಾಗ ಇರ್ತದೆ. ಚೆನ್ನಾಗಿರುವ ಬಿಲ್ಡಿಂಗ್ ಕಟ್ಬೋದು, ಕಮರ್ಷಿಯಲ್ ಕಟ್ಬೋದು, ಅದರ ಜೊತೆಗೆ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇಲ್ಲಿ ಬಿಲ್ಡಿಂಗ್ ಇದೆ ಅಷ್ಟು ವ್ಯಾಲ್ಯೂ ಬರುವುದಿಲ್ಲ. ಹಾಗಾಗಿ ಹೊರ ವರ್ತುಲದಲ್ಲಿ ಹೆಚ್ಚು ಅದಕ್ಕೆ ಒತ್ತು ಕೊಡಬೇಕು ಅಂತ ಹೇಳೋದನ್ನ ಮಾಡಿದ್ದೇವೆ. ಓಕೆ, ಇನ್ನು ಉಡುಪಿಯನ್ನ ಕನ್ಸಿಡರ್ ಮಾಡಿದ್ರೆ ನಾವು ಒಂದು ಪ್ರವಾಸೋದ್ಯಮ ಬೇಕು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಹೆಚ್ಚು ಜನರು ಉಡುಪಿಗೆ ಒಂದು ಭೇಟಿಯನ್ನ ನೀಡ್ತಾರೆ. ಉಡುಪಿ ಕೃಷ್ಣಮಠ ಆಗಿರ್ಬೋದು, ಮಲ್ಪೆ ಬೀಚ್ ಆಗಿರ್ಬೋದು, ಕಾಪು ಆಗಿರ್ಬೋದು, ಇಲ್ಲೆಲ್ಲ ಕಡೆ ಹೋಗ್ತಾರೆ ಸರ್. ಆದ್ರೆ ಈ ಉಡುಪಿ ಒಂದು ಪ್ರವಾಸೋದ್ಯಮ ಬೇಕು ಅನಿಸ್ತಾ ಇಲ್ವಾ? ಇನ್ನು ನಾವು ಇದನ್ನ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಬಹುದು ಅನಿಸ್ತದೆ ನಿಮಗೆ? ನೋಡಿ, ಉಡುಪಿ ಅಂತ ಹೇಳಿದ್ರೆ ಅತ್ಯಂತ ಧಾರ್ಮಿಕ ಕ್ಷೇತ್ರವೂ ಹೌದು, ಬೀಚ್ಗಳೊಟ್ಟಿಗೆ ಪ್ರವಾಸಿ ಕೇಂದ್ರವೂ ಹೌದು. ಧಾರ್ಮಿಕ ಕ್ಷೇತ್ರವೂ ಉಂಟು, ಪ್ರವಾಸಿ ಕ್ಷೇತ್ರವೂ ಇರಬೇಕು. ನೀವು ಅತ್ಯಂತ ವಿರಳ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ದೇಶದಲ್ಲಿ, ಎರಡೆರಡು ಉಳ್ಳಂತಹ ಕ್ಷೇತ್ರ ಇದು. ಅದರ ಅರ್ಥ ಹಳೆಯವರು ಧಾರ್ಮಿಕ ಕ್ಷೇತ್ರವನ್ನ ಒಲವಿಟ್ಟುಕೊಂಡು ಬರ್ತಾರೆ, ಹೊಸ ಚಿಗುರುಗಳು ಪ್ರವಾಸಿ ಕೇಂದ್ರವನ್ನು ಇಟ್ಕೊಂಡು ಬರ್ತಾರೆ. ಹಾಗಾಗಿ ಈಗ ನೀವು ಮಲ್ಪೆಯಲ್ಲಿ ಇತ್ತೀಚೆಗೆ ನಾವು ಮಾಡಿರತಕ್ಕಂಥ ಬಯಲು ರಂಗ ಮಂದಿರ ಸಿ ವಾಟಿನ ಪಕ್ಕದ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದನ್ನು ತಾವು ನೋಡ್ಬೋದು. ಈ ರೀತಿ ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇದ್ದೇವೆ. ಪ್ರವಾಸಿ ಕೇಂದ್ರಗಳು ಡೆವಲಪ್ಮೆಂಟ್ ಆಗುವುದರ ಜೊತೆಗೆ ನಮ್ಮ ಶಾಸಕರದೊಂದು ಯೋಜನೆ ಇದೆ. ಆ ಮಲ್ಪೆಯ ಬೀಚ್ ಭಾಗದಲ್ಲಿ ಏನು ಆ ಭಾಗದಲ್ಲಿ ಇರತಕ್ಕಂಥ ಜನತೆ ಹತ್ರ ಈಗಾಗಲೇ ನಾವು ನಿವೇದನೆಯನ್ನು ಮಾಡಿದ್ದೇವೆ. ಯಾವ ರೀತಿ ಮಡಿಕೇರಿ ಭಾಗದಲ್ಲಿ ಮನೆಗಳಲ್ಲಿ ವಾಸ್ತವ್ಯ ಹೂಡಿ ಯಾರು ಹೊರಗಿನ ಟೂರಿಸ್ಟ್ನವರು ಬಂದಾಗ ಯಾವ ರೀತಿ ಹೋಮ್ ಸ್ಟೇಗಳನ್ನು ಮಾಡ್ತಾರ, ಅದೇ ರೀತಿ ಮಲ್ಪೆ ಭಾಗದಲ್ಲಿ ಮಾಡಬೇಕು ಅಂತ ಯೋಜನೆ ಇದೆ. ಈಗಾಗಲೇ ಜನತೆಗೆ ನಾವು ಅರಿವು ಮೂಡಿಸ್ತೇವೆ. ನೋಡಿ, ಈ ಸ್ಟಾರ್ ಹೋಟೆಲ್ಗಳಿಗೆ ಬಂದು ನಿಲ್ಲುವಂಥದ್ದು ಅಥವಾ ಹೋಟೆಲ್ಗಳಿಗೆ ಬಂದು ನಿಲ್ಲುವಂಥ ಒಂದು ವರ್ಗ ಇದೆ. ಫಾರಿನರ್ಸ್ಗಳನ್ನು ನೀವು ಗೋವಾದಲ್ಲಿ ನೋಡಿದರೆ ಹೋಮ್ ಸ್ಟೇಗಳಲ್ಲಿ ಅವರು ಜಾಸ್ತಿ ನಿಲ್ತಾರೆ, ಅಲ್ಲಿಯ ಲೋಕಲ್ ಫುಡ್ಗಳನ್ನು ಜಾಸ್ತಿ ಇಷ್ಟಪಡ್ತಾರೆ. ನೀವು ಗ್ರೌಂಡ್ ಫ್ಲೋರ್ನಲ್ಲಿ ಅವರ ಮನೆ ಇದ್ದರೆ ಫಸ್ಟ್ ಫ್ಲೋರ್ನಲ್ಲಿ ಹೊರಗಿಂದ ಸ್ಟಾರ್ಕೇಸ್ ಮಾಡಿ ನೀವು ಒಂದು ಚೆನ್ನಾಗಿ ಬೀಚ್ ವ್ಯೂ ಇರ್ತದೆ ತಾನೆ. ಆ ಬೀಚ್ ವ್ಯೂ ಇರುವಾಗ ನೀವು ಹೋಮ್ ಸ್ಟೇಗಳನ್ನು ಮಾಡಿಕೊಟ್ರೆ ಉಡುಪಿ ನೈಜವಾಗಿ ಡೆವಲಪ್ ಆಗ್ತದೆ. ಈ ರೀತಿ ಜನತೆ ನೋಡಿ, ನಮ್ಮಲ್ಲಿ ಇರತಕ್ಕಂತಹ ಏನು ಜನತೆ ಒಗ್ಗಟ್ಟಿದೆ ಅದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ್ಬೇಕಾಗಿದೆ ಅಷ್ಟೇ. ಜನತೆಗೆ ಅವೇರ್ನೆಸ್ ಕೊಡಬೇಕು. ನೋಡಿ, ನಿಮ್ಮ ಮನೆ ಹೀಗಿದೆ, ನಿಮ್ಮ ಫಸ್ಟ್ ಫ್ಲೋರ್ನಲ್ಲಿ ನೀವು ಈ ರೀತಿ ಕಟ್ಟಿದರೆ ಜನ ಆಟೋಮೆಟಿಕ್ಲಿ ಬರಲಿ ಸ್ಟಾರ್ಟ್ ಮಾಡ್ತಾರೆ. ಜನರಿಗೆ ಏನು ಬೇಕು ಅಂತೇಳಿದರೆ ಬೀಚ್ ಹೌಸ್ಗಳು ಬೇಕು, ಆ ಭಾಗದಲ್ಲಿ ಬಂದು ನಿಲ್ಲುವಂಥ ವ್ಯವಸ್ಥೆ ಬೇಕು, ಒಂದು. ಎರಡನೇದು, ಇವತ್ತು ದೊಡ್ಡ ಸಮಸ್ಯೆ ಏನಂತ ಕೇಳಿದರೆ ಮಲ್ಪೆ ಭಾಗಕ್ಕೆ ನಾನು ಹೋಗಬೇಕು ಅಂತೇಳಿ ಹೊರಡುವಾಗ ಕಾರ್ ಇದ್ದವರು ಎಸ್ಪೆಷಲಿ ಅಯ್ಯೋ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳುವಂಥ ಟ್ರಾಫಿಕ್. ಇವತ್ತು ನಿಮಗೆ ಕರಾವಳಿ ಬೈಪಾಸ್ನಿಂದ ಮಲ್ಪೆಗೆ ಏನು ವೀಕೆಂಡ್ನಲ್ಲಿ ಹೋಗಬೇಕಾದ್ರೆ 2 hours 3 hours ಬೇಕು. ಹಾಗಾಗಿ ನಮ್ಮ ಸಂಸದರಾಗಿರತಕ್ಕಂಥ ಶೋಭಾ ಕರಂದ್ಲಾಜೆ ಅವರ ನೇತೃತ್ವದಲ್ಲಿ ನಾವು ಕರಾವಳಿ ಬೈಪಾಸ್ನಿಂದ ಮಲ್ಪೆಯ ತನಕ ಏನು ರೋಡ್ ಇದೆ ಅದು ಮುಂದಿನ ದಿವಸಗಳಲ್ಲಿ 100 feet ರೋಡ್ ಆಗ್ತದೆ. 100 feet ರೋಡ್ ಇಷ್ಟವರೆಗೆ ಆ ಏನು ಕಂಜೆಷನ್ ಏನು ರೋಡಿನಿಂದ ಆಗ್ತಾ ಇದೆ ಅದು 100 feet ರೋಡ್ ಆಗ್ತದೆ. ಕೇಂದ್ರ ಸರ್ಕಾರದ 98 crore rupees ಅನುದಾನ ಬಂದಿದೆ. ಈಗಾಗಲೇ 3D ಹೋಗಿದೆ. ಇದಾದ ನಂತರ ಅವಾರ್ಡ್ ಆದ ನಂತರ ರಸ್ತೆ ಕಾಮಗಾರಿ ಪ್ರಾರಂಭ ಆಗ್ತದೆ. ಒಟ್ಟಾರೆ ಬರುವ ವರ್ಷದ ಒಳಗೆ ಕರಾವಳಿ ಬೈಪಾಸ್ನಿಂದ ಮಲ್ಪೆಯ ತನಕ ನೀವು ಡಬಲ್ ರೋಡ್ ಮಾಡಿದರೆ ಉಡುಪಿಯ ಚಿತ್ರಣವೇ ಬದಲಾಗ್ತದೆ, ಖಂಡಿತ ಬದಲಾಗ್ತದೆ. ನಾನು ಇವತ್ತು ವಿಶ್ವಾಸದಿಂದ ಹೇಳ್ತೇನೆ, ನಿಮಗೆ ಬದಲಾಗ್ತದೆ ಮತ್ತು ಜನತೆ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾರೆ. ಅದರ ಜೊತೆಗೆ ಮಲ್ಪೆಗೆ ಜನ ಬರತಕ್ಕಂಥ ಪರ್ಸೆಂಟೇಜ್ ಏನಿದೆ ಅದು 20% ಜಾಸ್ತಿ ಆಗ್ತದೆ. ಪ್ರತಿ ವೀಕೆಂಡಿಗೆ ಹೊರಗಿನವರು ಮಾತ್ರ ಅಲ್ಲ, ಲೋಕಲೈಟ್ಸ್ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಆ ರೋಡ್ ಡೆವಲಪ್ಮೆಂಟ್ ಒಟ್ಟಿಗೆ ನಾನು ನಿಮಗೆ ಹೇಳಿದ್ದು ಮಲ್ಪೆಯಲ್ಲಿ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಆಡಬೇಕು. ಅಲ್ಲಿ ಈಗ ಜನತೆ ಅಲ್ಲಿ
ಅಲ್ಲಿ ತನಕ ಬಂದ ನಂತರ ಪಾರ್ಕ್ ಬೇಕು ತಾನೆ. ಸೊ ಅಲ್ಲಿಯೇ ಆಡ್ಬೇಕು. ಮತ್ತೊಂದು ಕನಸಿದೆ ನಮ್ದು, ಪಡುಕೆರೆ ಬೀಚ್. ಮೊನ್ನೆ ಶಾಸಕರು ಹೇಳಿದ್ರು ಆ ಪಡುಕೆರೆ ಬೀಚ್ ನಲ್ಲಿ ಇಡೀ ದೇಶದಲ್ಲಿ ಅಧ್ಯಯನ ಮಾಡಿದ ಪ್ರಕಾರ ಮರೀನಾ ಮರೀನಾ ಅಂತ ಹೇಳಿದ್ರೆ ಹೊರ ದೇಶದ ಏನು ಶಿಪ್ಗಳಿವೆ ಅದು ಲಂಗರು ಹಾಕತಕ್ಕಂಥ ಕೇಂದ್ರ. ಈ ದೇಶದಲ್ಲಿ ಇಲ್ಲ ಅದು. ಅದು ಮೂರು ಅಲ್ಲಿ ಇರತಕ್ಕಂಥ ಹಿಲ್ಸ್ ಅಡ್ಡ ಬರೋದ್ರಿಂದ ದಟ್ ಈಸ್ ದಿ ಬೆಸ್ಟ್ ಪ್ಲೇಸ್ ಯಾವುದು, ಪಡುಕೆರೆ. ಹಾಗಾಗಿ ಅದರ ಬಗ್ಗೆ ಈಗ ಅಧ್ಯಯನಕ್ಕೆ 1 ಕೋಟಿ ರೂಪಾಯಿ ಡಿ ಪಿ ಅರ್ಜಿ ಇಟ್ಟಿದ್ದೇವೆ. ಹೌದಾ, ಮರೀನಾ ಮಾಡಲಿಕ್ಕೆ ಸಾಧ್ಯ ಉಂಟ ಅಂತ. ಅದಾದರೆ ಉಡುಪಿಯ ಸಂಪೂರ್ಣ ಚಿತ್ರಣವೇ ಬದಲಾಗ್ತದೆ. ಅಂದರೆ ಫಾರಿನರ್ಸ್ ಯಾರು ಈ ಭಾಗದಿಂದ ಮೂವ್ ಆಡುವವರು, ಬೀಚ್ನಿಂದ ಮೂವ್ ಆಡುವವರು ಇದ್ದಾರಲ್ಲ, ಬೇರೆ ಬೇರೆ ದೇಶದ ರಾಷ್ಟ್ರದ ಶಿಪ್ಗಳು ಹೋಗುವಾಗ ಅವರಿಗೆ ನೀವು ಒಂದು ಮರೀನಾ ಕೊಟ್ಟರೆ, ಮರೀನಾ ಅಂದರೆ ಅಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಇದ್ದಾರೆ, ಬಸ್ ಸ್ಟ್ಯಾಂಡ್ ಅಲ್ಲ ಸ್ಟ್ಯಾಂಡ್ ಇದ್ದಾರೆ, ಆ ಸ್ಟ್ಯಾಂಡಿಗೆ ಬಂದರೆ ಆಟೋಮೆಟಿಕ್ಲಿ ಅಲ್ಲಿ ಇರತಕ್ಕಂಥ ವಿದೇಶಿಗರು ಬಂದು ಇಳಿದು ನಮ್ಮ ಕೇಂದ್ರವನ್ನು ವಿಸಿಟ್ ಮಾಡಿ ಹೋಗತಕ್ಕಂಥದ್ದು ಸ್ಟಾರ್ಟ್ ಆದರೆ ಇಡೀ ಉಡುಪಿಯ ಚಿತ್ರಣ ಚೇಂಜ್ ಆಗುತ್ತೆ. ಒಟ್ಟಾರೆ ಡೆವಲಪ್ಮೆಂಟ್ನ ಬಗ್ಗೆ ಯಾವುದೇ ರಾಜಿ ಇಲ್ಲದೆ ನಮ್ಮ ಶಾಸಕರು ಮತ್ತು ನಮ್ಮ ಇಡೀ ತಂಡ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಜನತೆಯ ಸಹಕಾರವನ್ನು ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಸರ್, ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತಾಡಬೇಕು. ನೀವು ಆಸರೆ ಅನ್ನೋ ಚಾರಿಟೇಬಲ್ ಟ್ರಸ್ಟ್ನಿಂದ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಾ. ಎಷ್ಟೋ ಮನೆಗಳಲ್ಲಿ ಈಗ ಕರೆಂಟ್ ಇಲ್ಲ, ಅಂತ ಮನೆಯಲ್ಲಿ ಒಂದು ಬೆಳಕು ನೀಡುವಂತೆ ಮಾಡಿದ್ದೀರಾ ಸರ್. ಒಂದು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು, ಸಮಯದ ಅಭಾವವಿದೆ, ಆದರೂ ಕೂಡ ನಾನು ಕೊನೆಯದಾಗಿ ಈ ಮಾತನ್ನು ನಿಮ್ಮಲ್ಲಿ ಕೇಳಲೇಬೇಕು. ಒಂದು ಸಮಾಜ ಸೇವೆಯನ್ನು ಮಾಡಿಕೊಂಡು ನೀವು ಗುರುತಿಸಿಕೊಂಡಿದ್ದೀರಾ. ಹಾಗಾಗಿ ಇವತ್ತು ಸಾರ್ವಜನಿಕ ಜೀವನದಲ್ಲಿ ರಾಜಕೀಯ ಜೀವನ ನಮ್ಮ ಕರ್ತವ್ಯ, ಆದರೆ ಸಾಮಾಜಿಕ ಜೀವನ ಅಷ್ಟೇ ಕರ್ತವ್ಯ ಇದೆ. ಹಾಗಾಗಿ ನಮ್ಮ ಗಣೇಶೋತ್ಸವ ನೇತೃತ್ವದಲ್ಲಿ ಈ ರಾಜ್ಯದಲ್ಲೇ, ಮೇಡಮ್ ರಾಜ್ಯದಲ್ಲೇ ಈ ಲಾಕ್ಡೌನ್ ಆದಾಗ ನರೇಂದ್ರ ಮೋದಿಯವರು ರಾತ್ರಿ 8 ಗಂಟೆ ಘೋಷಣೆ ಮಾಡ್ತಾರೆ, ನಮ್ಮ ಗಣೇಶೋತ್ಸವ 10 ಗಂಟೆ ಡಿಸಿಷನ್ ಮಾಡಿದ್ದೇವೆ. ನಾಳೆಯಿಂದ ಈ ಉಡುಪಿಯ ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ಯಾರೂ ಹಸಿವಿನಿಂದ ಇರಬಾರ್ದು ಅಂತ. ಆ ದೃಷ್ಟಿಯಲ್ಲಿ 2 ಲಕ್ಷ ಜನರಿಗೆ ಊಟ ಹಾಕಿರತಕ್ಕಂಥದ್ದು ನಮ್ಮ ಆಸರೆ ಚಾರಿಟೇಬಲ್ ಟ್ರಸ್ಟ್. ಅದೇ ರೀತಿ ನೋಡಿ, ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಲೀಡರ್ಸ್ ಒಂದು ಘೋಷಣೆ ಮಾಡ್ತಾರೆ, ಅದನ್ನು ಕಾರ್ಯರೂಪಕ್ಕೆ ನಾನು ಭಾಷಣದಲ್ಲಿ ಅಲ್ಲ ಕೃತಿಯಲ್ಲಿ ತರಬೇಕು. ಹಾಗಾಗಿ ಮೋದಿಯವರು ಕನಸು ಕಂಡಿದ್ದಾರೆ, ಘರ್ ಘರ್ ಬಿಜಲಿ ಅಂದರೆ ಮನೆ ಮನೆಗೆ ವಿದ್ಯುತ್ ಬೇಕು. ನಾವಂತೂ ಈಗ ಒಂದು ಹೋರಾಟ ಹಿಡಿದಿದ್ದೇವೆ 2022 ಒಳಗೆ ಉಡುಪಿ ನಗರದಲ್ಲಿ ಒಂದೇ ಒಂದು ಮನೆಗೆ ವಿದ್ಯುತ್ ಇಲ್ಲ ಅಂತ ಆಡಬಾರ್ದು. ಆ ದೃಷ್ಟಿಯಲ್ಲಿ ಈಗಾಗಲೇ ನಾವು 60-65 ಮನೆಗಳಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೇವೆ. ಎಲ್ಲಿ ತನಕ ಹೇಳಿದ್ರೆ, ಕೆಲವರ ಹತ್ರ ಮೇಡಮ್ ಕರೆಂಟ್ ಬಿಲ್ ಕಟ್ಟುವಂಥ ತಾಕತ್ತಿರುವುದಿಲ್ಲ, ಅಂತಹ ಒಂದು ಕಷ್ಟದ ಮನೆ ಇದೆ. ಅಂಥವರಿಗೆ ನಾವು 4 ಲೈಟ್ ಒಂದು ಫ್ಯಾನ್ ಉಳ್ಳಂಥ ಸೋಲಾರ್ ವಿದ್ಯುತ್ ದೀಪವನ್ನು ಕೊಡ್ತೇವೆ. ಯಾಕೆ ಹೇಳಿದ್ರೆ ಅಲ್ಲಿ ಕರೆಂಟ್ ಬಿಲ್ನ ಪ್ರಶ್ನೆಯೇ ಇರುವುದಿಲ್ಲ. ಒಂದು ಲೈಟ್ ಅಲ್ಲ, 4 ಲೈಟ್ ಒಂದು ಫ್ಯಾನ್. ಇದನ್ನು ಇನ್ನು 1-1.5 ವರ್ಷದ ಒಳಗೆ ಉಡುಪಿ ನಗರದಲ್ಲಿ ನೋಡಿ, 1/2 ಗಂಟೆ ಕರೆಂಟ್ ಇಲ್ಲದಿದ್ದರೆ KAB ಅವರಿಗೆ ಬೈಯುವಂಥ ಜನ ನಾವು ಥಿಂಕ್ ಮಾಡಬೇಕಾಗಿದೆ. ಆ ಸಮಾಜ 20 ವರ್ಷ, ನಾನು ಮೊನ್ನೆ ಒಂದು ಮನೆ ಹೋಗಿದ್ದೆ, ಆ ಮನೆಯಲ್ಲಿ 5 ಜನ ಹುಡುಗಿಯರು, ಆ ತಾಯಿಗೆ 5 ಜನ ಹುಡುಗಿಯರು. ಆ 5 ಜನ ಹುಡುಗಿಯರಲ್ಲಿ ಒಬ್ಬಳು MTech ಮಾಡಿದ್ದಾಳೆ, ಒಬ್ಬಳು BCOM ಮಾಡಿದ್ದಾಳೆ. ಆದರೆ ಆ ಮನೆಯಲ್ಲಿ ಇವತ್ತಿಗೂ ವಿದ್ಯುತ್ ಇಲ್ಲದೆ ಕಳ್ತಿದ್ದಾರೆ ಅಂತ ಹೇಳಿದರೆ ಸಮಾಜ ಎಲ್ಲಿದೆ? ನಾವು ಇವತ್ತು ಭಾಷಣವನ್ನು ಬಹಳ ದೊಡ್ಡ ಮಾಡ್ತೇವೆ, ಉಡುಪಿ ಎಲ್ಲಿದೆ? ಉಡುಪಿಯಲ್ಲಿಯೂ ಕೂಡ ಇಂಥ ಮನೆಗಳು ಇವೆ ಅಲ್ಲ ಅಂತ ಹೇಳುವಂಥ ಮನಸ್ಸು ನೋವಾಗಿದೆ. ಹಾಗೆ ಅಂತೇಳಿ ನಾವು ಮನೆಯಲ್ಲಿ ಕೂತ್ರೆ ಆಗ್ತದ? ಸಮಾಜದ ಕೆಲಸ ಮಾಡಬೇಕಾಗಿದೆ. ರಾಘುಪತಿ ಭಟ್ರ ನೇತೃತ್ವದಲ್ಲಿ ಆಸರೆ ಟ್ರಸ್ಟ್ ಮಾಡಿದ್ದೇವೆ. ಈಗ ವ್ಯವಸ್ಥಿತವಾಗಿ ಹುಡುಕಿ ಹುಡುಕಿ ನಾವು ಆ ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಮಾಡ್ತೇವೆ. 2022 ಒಳಗೆ ಉಡುಪಿಯ ನಗರದ 100% ಮನೆಗೆ ವಿದ್ಯುತ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಟ್ರಸ್ಟಿಂದ ಮಾಡ್ತೇವೆ. ಒಂದೇ ನಿಮಿಷದಲ್ಲಿ ಮುಗಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾವು 25 ಮಕ್ಕಳನ್ನು ಯಾರು ಅಂತ ಕೇಳಿದರೆ ತಂದೆ ಮತ್ತು ತಾಯಿ ಇಲ್ಲದ ಅನಾಥ ಮಕ್ಕಳಲ್ಲ ಅವರು, ಅವಕಾಶ ವಂಚಿತ ಮಕ್ಕಳು, ಅವರನ್ನು ದತ್ತು ಪಡೆದು ಶಿಕ್ಷಣ ಕೊಡ್ತಾ ಇದ್ದೇವೆ. ಒಟ್ಟಾರೆ ಸಾಮಾಜಿಕ ಕೆಲಸದಿಂದ ಸಿಗುವಂಥ ತೃಪ್ತಿ ಬೇರೆ ಅದರಲ್ಲಿ ಸಿಗುವುದಿಲ್ಲ. ಅದು ನಮ್ಮ ಕರ್ತವ್ಯ, ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೇವೆ. ಹಾಗೆ ಸರ್, ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಒಂದು ನಿಮ್ಮ ಕೆಲಸದ ಬಗ್ಗೆ ಹೇಳ್ಕೊಂಡಿದ್ದೀರಾ, ಹಾಗೆ ನಿಮ್ಮ ಒಂದು ಉತ್ತಮವಾದ ಸಮಾಜ ಸೇವೆಯ ಬಗ್ಗೆ ಹೇಳ್ಕೊಂಡಿದ್ದೀರಾ. ಈಗ ನಿಮ್ಮ ಕೆಲಸವನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಲಿ ಅಂತ ನಾವು ನಮ್ಮ ಕಾರ್ಯಕ್ರಮದ ಮೂಲಕ ಹೇಳ್ಕೊಳ್ತೀವಿ ಸರ್. ಹಾಗೆ ಇಷ್ಟೊಂದು ಬ್ಯುಸಿ ಇದ್ದರೂ ಕೂಡ ನೀವು ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮ್ಗೆ ಕೂಡ ಧನ್ಯವಾದಗಳು. ಅವಕಾಶ ಕೊಟ್ಟಿರತಕ್ಕಂತಹ ನಮ್ಮ ಡೈಜಿ ವರ್ಲ್ಡ್ಗೆ ವೈಯಕ್ತಿಕವಾಗಿ ನನ್ನ ಧನ್ಯವಾದ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಡಿಬೇಟ್ ಅವರ್ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ಡಿಬೇಟ್ ಅವರ್ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ನಾನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.